व्याख्या मुद्रा कर सरसिते पुस्तक शंख चक्रे विद्रिन्न स्फटिक रुचिरे विषण अम्लान श्री रमत विषधेरम शुभि प्लावयन आविर्भूयादनक महिमा मानसे वागधीशः अदः पूर्णम् जगत् प्राणान् संस्कृतम् संस्कृतिम् कृषिकम् सैनिकम् गाञ्च वन्दे भारतमातरम् नारायणम् नमस्कृत्य नरम् चैव नरोत्तमम् देवी सरस्वती व्यासम् ततो जयमुदीरये स्वस्तिस्तु सताम् शन्तनु विना पूर्वद चरित्रेयन्न महाभिषक् अन्नुव क्षत्रियनागि देवलोकदल्लिरुव संदर्भदल्लि ब्रह्मनिंद शापक्कोळगागि भूमिगे इळियुवंते ओंदु पूर्व सिद्धते नडेदित्तु अदे संदर्भदल्लि वसुगळ हेंडतियाद वरांगि अवळन्नु कामप्रद अंतनु करीतारे आके अपेक्षेपट्ट वशिष्ठर आश्रमद हसुवन्नु तरलु होगि एंटु जन अण्ण तम्मंदिरु वसुगळु ಮತ್ತೆ ಶಾಪಗ್ರಸ್ತರಾಗಿ ಭೂಮಿಯಲ್ಲಿ ಇಳಿಯಬೇಕಾದ ಪ್ರಸಂಗ ಬಂದಾಗ ಈ ಗಂಗೆಯ ಶಾಪವೂ ಆ ಶಾಪವೂ ಜೊತೆಯಾಗಿ ನಡೆಯಿತು ಅನ್ನುವ ಕಾರಣಕ್ಕಾಗಿ ವಸುಗಳು ನಿಮ್ಮ ಉದರದಲ್ಲಿಯೇ ನಾವು ಹುಟ್ಟಿ ಬರುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸುತ್ತೇವೆ ಅಂತ ಹೇಳಿ ಈ ಗಂಗೆ ಭೂಮಿಯಲ್ಲಿ ಬಂದಾಗ ಆ ಎಂಟು ಜನ ಮಕ್ಕಳು ಗಂಗೆಯಲ್ಲಿ ಹುಟ್ಟುವುದು ಅಂತಾಗುತ್ತೆ ಆದರೆ ಅದರ ಪ್ರಧಾನ ರುವಾರಿ ಕೊನೆಯವನಾದ ದ್ಯುಮ್ ಅನ್ನುವ ವಸುವಾದ್ರಿಂದಾಗಿ ನಾವು ಭೂಮಿಯಲ್ಲಿ ಹುಟ್ಟಿದ್ರೂ ಕೂಡ ವರ್ಷಕ್ಕಿಂತ ಹೆಚ್ಚು ಅಲ್ಲಿ ಉಳಿಯುವುದಕ್ಕೆ ಇಷ್ಟಪಡುವುದಿಲ್ಲ ಅಂತ ಪ್ರಾರ್ಥನೆ ಮಾಡಿದ ಮೇರೆಗೆ ಗಂಗೆ ಹತ್ರನೂ ಪ್ರಾರ್ಥಿಸ್ತಾರೆ ನಾವು ಹುಟ್ಟಿದೊಡನೆ ನಮ್ಮನ್ನ ನಾಶಗೊಳಿಸು ಆದರೆ ಕೊನೆಯವನಿಗೆ ನಮ್ಮೆಲ್ಲರ ಆಯುಷ್ಯ ನಮ್ಮೆಲ್ಲರ ಕೀರ್ತಿ ನಮ್ಮೆಲ್ಲರ ಜ್ಞಾನ ನಮ್ಮೆಲ್ಲರ ಪರಾಕ್ರಮ ಒದಗಿ ಬರುತ್ತೆ ಭೂಮಿಯಲ್ಲಿ ಅವನೇ ದೀರ್ಘಕಾಲ ವಾಸ ಮಾಡಿ ಅದು ಲೋಕಕ್ಕೆ ಒಳಿತೂ ಆಗುತ್ತೆ ಅವನಿಗೆ ಅದು ಶಿಕ್ಷೆಯೂ ಆಗುತ್ತೆ ಈ ರೀತಿಯಾದ ವ್ಯವಸ್ಥೆಯಲ್ಲಿ ಪ್ರತೀಪನ ಮಗನಾಗಿ ಹುಟ್ಟಿದ ಶಂತನು ಮೂಲದಲ್ಲಿ ವರುಣನಾಗಿ ಮತ್ತೆ ಮಹಾಭಿಷಕ್ ಮತ್ತೆ ಈಗ ಶಂತನುವಾಗಿ ಹುಟ್ಟಿದವನು ಅವನನ್ನು ಶಾಂತನು ಅಂತಲೂ ಕರೀತಾರೆ ಇಲ್ಲ ಅಂತಿಲ್ಲ ಶಾಂತವಾದ ತನುವಿನಿಂದ ಹುಟ್ಟಿದವನು ಅನ್ನುವ ಕಾರಣಕ್ಕಾಗಿ ಆತನನ್ನು ಶಾಂತನು ಅಂತ ಕರೀತಾರೆ ಆದರೆ ನಾವು ಇವತ್ತು ಓದುವ ಪುಸ್ತಕಗಳಲ್ಲಿ ಅವರಿಗೆ ಶಾಂತನು ಅಂತ ಅನ್ನೋದು ಮೂಲ ಶಬ್ದ ಅಂತ ಗೊತ್ತಿಲ್ಲದೆ ಎಲ್ಲಿ ಡಯಾಕ್ರಿಟಿಕಲ್ ಹಾಕಬೇಕು ಅಂತ ಗೊತ್ತಿರೋದನ್ನು ಶಂತನು ಅಂತ ಓದ್ತಾರೆ ಶಂತಾನು ಅಂತ ಓದ್ತಾರೆ ಎಷ್ಟೋ ಸರ್ತಿ ಮೂಲದ ಶಬ್ದದ ಪರಿಚಯ ಇಲ್ಲದೆ ಇದ್ದಾಗ ಶಬ್ದಗಳು ಹೆಚ್ಚು ಕಮ್ಮಿ ಆಗಿದ್ದು ಬೇಕಾದಷ್ಟು ಇವತ್ತು ಬಳಕೆಯಲ್ಲಿದೆ ತಪ್ಪಾಗಿ ಬಳಕೆಯಲ್ಲಿದೆ ಆದರೆ ಇಲ್ಲಿ ಶಾಂತನು ಅನ್ನೋದು ಸಾಧು ಪ್ರಯೋಗ ಅದು ತಪ್ಪು ಪ್ರಯೋಗ ಅಲ್ಲ ಅವನು ಹುಟ್ಟಿ ಆ ಕಥೆ ಬಂದಿತ್ತು ಗಂಗೆಯನ್ನು ಭೇಟಿಯಾದ ವರಿಸ್ತೀಯಾ ಅಂತ ಕೇಳಿಕೊಂಡ ಆಕೆ ಷರತ್ತು ಒಡ್ಡಿದ್ರು ಅಪ್ಪ ಹೇಳಿದ್ದು ನೆನಪಾಯಿತು ಹೀಗೆ ಮುಂದೊಬ್ಬಳು ಸಿಗ್ತಾಳೆ ಅಂತ ಅನ್ನೋದನ್ನ ಏಳು ಮಕ್ಕಳನ್ನು ಕೂಡ ಹೀಗೆ ಕಳೆದುಕೊಂಡ ಎಂಟನೇ ಮಗುವನ್ನು ಕಳೆದುಕೊಳ್ಳುವ ಪ್ರಸಂಗ ಬಂದಾಗ ಆತಂಕವನ್ನ ತಗಲಿಕ್ಕಾದರೆ ಯಾಕೆ ಹೀಗೆ ಮಾಡ್ತಿ ಏನು ಮಕ್ಕಳು ನಿನಗೆ ತೊಂದರೆ ಮಾಡಿದ್ದಾರೆ ಅಂತ ದೇವರಹಸ್ಯವನ್ನ ಬಿಡಿಸುವ ಪ್ರಶ್ನೆಯನ್ನು ಕೇಳಿದಾಗ ಆಕೆ ಅದಕ್ಕೆ ಉತ್ತರಿಸುತ್ತಲೇ ಇನ್ನು ಮುಂದೆ ನಿನ್ನ ನನ್ನ ಜೊತೆಗಿನ ವೈವಾಹಿಕ ಬಂಧನಕ್ಕೆ ಮುಂದುವರಿಯುವುದಕ್ಕೆ ಅವಕಾಶ ಇಲ್ಲ ಮೊದಲೇ ಷರತ್ತು ಒಡ್ಡಿದಂತೆ ನಾನು ಹೊರಡುತ್ತೇನೆ ಅಂತ ಹೇಳಿ ಆ ಮಗುವನ್ನ ನಿನಗೆ ಯಾವ ರೀತಿ ಮುಂದಿನ ರಾಜ್ಯಭಾರ ನಡೆಸುವುದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಬೇಕೋ ಅಂತಹ ಗುರುತರವಾದ ಜವಾಬ್ದಾರಿ ವಿದ್ಯೆ ಕಲಿಸುವುದು ಅದನ್ನು ನಾನು ಹೊತ್ತು ಮತ್ತೆ ಮರಳಿ ಒಪ್ಪಿಸ್ತೇನೆ ಅಂತ ಹೀಗೆ ಹೇಳಿ ಹೋದವಳು ಬಹಳ ದಿವಸಗಳ ಕಾಲ ಬೇರೆ ಪುಲಸ್ತ್ಯ ವಸಿಷ್ಠ ಮೊದಲಾದ ಅನೇಕ ಋಷಿಗಳಲ್ಲಿ ಅಧ್ಯಯನವನ್ನು ಮಾಡಿಸಿ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಕೂಡ ಕಲಿತು ಯಾವುದೋ ಒಂದು ಸಂದರ್ಭದಲ್ಲಿ ಶಾಂತನು ಕಾಡಿಗೆ ತೆರಳಿದ್ದಾನೆ ಬೇಟೆಗೆ ಹೋದವನು ಬಾಯಾರಿ ಯಾವುದೋ ಒಂದು ನದಿಯ ತೀರದಕ್ಕೆ ಬಂದಾಗ ಈ ಹುಡುಗ ನದಿಯ ತೀರದಲ್ಲಿ ಒಂದು ಹನಿಯೂ ನೀರಿಲ್ಲದಂತೆ ತನ್ನ ಶಸ್ತ್ರದ ಸಾಮರ್ಥ್ಯದಿಂದ ಸರ್ವಾಸ್ತ್ರೇಶ ನಿಷ್ಣಾತ ಪಾರ್ಥಿವೇ ಶ್ವಿತರೇಶ ಮಹಾಬಲೋ ಮಹಾಸತ್ವೋ ಮಹಾವೀರ್ಯೋ ಮಹಾರಥ ಎಂಥ ಸಾಮರ್ಥ್ಯ ಅಂದ್ರೆ ಒಂದು ಹನಿ ನೀರು ಕೂಡ ಬಾಣದಿಂದ ಕಟ್ಟಿದ ಅಣೆಕಟ್ಟಿನಿಂದ ಹೊರಗೆ ಹರಿದು ಬರದಂತೆ ತಡೆದು ನಿಲ್ಲಿಸಿದ್ದ ಒಂದು ಹನಿ ನೀರು ಹೊರಕ್ಕೆ ಚೆಲ್ಲಬಾರದು ಅನ್ನುವ ಸ್ಥಿತಿಯಲ್ಲಿದ್ದಾಗ ಎಲ್ಲಿ ಅವನಿಗೆ ಗೊತ್ತಿದೆ ಈ ನದಿ ಈ ರಾಜ್ಯದಲ್ಲಿ ಚೆನ್ನಾಗಿ ಹರಿದು ಬರುವ ನದಿ ನಮ್ಮ ಹಾಗೆ ಇನ್ನು ಯಾವುದೋ ಒಂದು ದುರ್ಬಳಕೆಗಾಗಿ ಅಣೆಕಟ್ಟನ್ನು ಕಟ್ಟಿದ್ದು ಇಲ್ಲಿ ತನಕ ನಮ್ಮ ರಾಜ್ಯದಲ್ಲಿ ಅದು ಅಪರಾಧ ಆದ್ರೆ ಇಲ್ಲಿ ಈ ರೀತಿ ನೀರು ಬತ್ತುವುದಕ್ಕೆ ಏನು ಕಾರಣ ರಾಜನಾಗಿ ಅವನ ಕರ್ತವ್ಯ ಇತ್ತು
ಈ ತರದ ಮಾಲಿನ್ಯ ಉಂಟಾದಾಗ ಮೊದಲು ಅವರು ಅದಕ್ಕೆ ಗಮನ ಹರಿಸ್ತಾ ಇದ್ರು. ಹಾಗೆ ಶಂತನು ಕೂಡ ಹೊರಟು ಮೇಲೆ ಹೋಗಿದ್ದಾನೆ. ಮೇಲಕ್ಕೆ ಹತ್ತುತ್ತಾ 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 ನೋಡುವಾಗ ಒಂದು ಭಾಗದಲ್ಲಿ ತಡೆದಿಟ್ಟ ದೊಡ್ಡ ಕಟ್ಟೆಯನ್ನು ನೋಡುತ್ತಾನೆ. ಹುಡುಗ ಒಬ್ಬ ಎಲ್ಲದಕ್ಕೂ ಕೂಡ ಜೋಡಿಸ್ತಾ ಇರ್ತಾನೆ, ಮೇಲಿಂದ 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 ಮೇಲಕ್ಕೆ. ಅವನನ್ನು ನೋಡಿ ತನ್ನನ್ನೇ ನೋಡಿದಂತೆ ಅನುಭವಿತನಾಗಿ, ಜೊತೆಗೆ ದೂರದಲ್ಲಿ ಕಾದು ಕುಳಿತಿದ್ದಂತಹ ಹೆಣ್ಣನ್ನು ಕಾಣುತ್ತಾನೆ. ಆಕೆಯೇ ಈತನ ಅಚ್ಚರಿಯ ನೋಟವನ್ನ ಕಂಡು ತಾನೇ ಹತ್ತಿರಕ್ಕೆ ಬಂದು ಹೇಳುತ್ತಾಳೆ, ಗುರುತು ಸಿಗಲಿಲ್ವಾ? ಸಿಕ್ಕಿತು, ಆದರೆ ಮೊದಲು ಹತ್ತಿರಕ್ಕೆ ಬರುವ ತನಕವೂ ಗೊತ್ತಾಗದೆ ಇದ್ದದ್ದು. ಅವಳು ಬಂದ ಮೇಲೆ ಗೊತ್ತಾದ ನಂತರ ಆತನ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಹೇಳುತ್ತಾಳೆ, ನಿನ್ನದೇ ಪ್ರತಿರೂಪ ಅವನು, ದೇವವ್ರತ ಅಂತ ನಿನ್ನನ್ನ ನಾನು ಕೇಳಿಕೊಂಡು ಕರ್ಕೊಂಡು ಹೋದ ಮಗುವೆ ಇಷ್ಟು ಬೆಳೆದ ದೊಡ್ಡವನಾಗಿ ನಿಂತಿದ್ದಾನೆ ಅಂತ ಗಂಗೆ ಹೇಳ್ತಾಳೆ. ವೇದಾನ್ ಅಧಿಜಗೇ ಸಾಂಗಾನ್ ವಸಿಷ್ಠೋ ವಸಿಷ್ಠಾದೇಶ ವೀರ್ಯವಾನ್ ಕೃತಾಸ್ತ್ರ ಪರಮೇಶ್ವಾಸ ದೇವರಾಜ ಸಮೋಯುಧಿ. ದೇವರಾಜನ ಸಾಮರ್ಥ್ಯಕ್ಕೆ ಅನುಗುಣವಾದ ಸಾಮರ್ಥ್ಯವನ್ನ ಈ ಭೂಲೋಕದಲ್ಲಿ ಪಡೆದವ ಒಬ್ಬ ಇದ್ದಾನೆ ಅಂತಂದ್ರೆ ಈ ಹುಡುಗ ಏನು ಯೋಚನೆ ಮಾಡಬೇಡ. ಸುರಾಣಾಂ ಸಮ್ಮತೋ ನಿತ್ಯಂ ಅಸುರಾಣಾಂ ಚ ಭಾರತ ಉಷನಾ ವೇದ ಯಚ್ಛಾಸ್ತ್ರಂ ತನ್ಮಯಂ ಅಯಂ ತದ್ವೇದ ನಿತ್ಯಶಃ ಸರ್ವಶಃ. ಎಲ್ಲವನ್ನು ತಿಳಿದಿದ್ದಾನೆ. ಶುಕಾಚಾರ್ಯರು ಈ ಲೋಕದಲ್ಲಿ ಅತ್ಯಂತ ಹೆಚ್ಚು ಧರ್ಮದ ಬಗ್ಗೆ ತಿಳಿದವರು. ಅವರಿಗೂ ಸಮನಾಗಿದ್ದಾನೆ ಅಂತ ಅನ್ನೋದು ಈತನ ಹೆಗ್ಗಳಿಕೆ. ಯಾರೂ ಕೂಡ ಇವನ ಮಾತನ್ನು ತೆಗೆದುಹಾಕುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ವೇದಗಳನ್ನು ಅಧ್ಯಯನ ಮಾಡಿದ್ದಲ್ಲದೆ ಸುರರಿಗೂ ಅಸುರರಿಗೂ ಇಬ್ಬರಿಗೂ ತನ್ನ ಸಂಬಂಧವನ್ನ ಇಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದವನು. ತಥೈವ ಅಂಗಿರಸ ಪುತ್ರ ಸುರಾಸುರ ನಮಸ್ಕೃತ ಯದ್ವೇದ ಶಾಸ್ತ್ರಂ ತಚ್ಚಾಪಿ ಕೃತ್ನಮಸ್ಮಿನ್ ಪ್ರತಿಷ್ಠಿತಂ. ಉಳಿದಂತೆ ಋಷಿಗಳೆಲ್ಲ ಕಂಡುಕೊಂಡ ಅನೇಕ ಸತ್ಯಗಳು ಈತನ ಮುಂದೆ ಋಷಿಗಳ ಜೊತೆಗಿನ ಒಡನಾಟದಿಂದ ಚೆನ್ನಾಗಿ ಪಡೆದಿದ್ದಾನೆ ಹೇಳಿ ಒಪ್ಪಿಸ್ತಾಳೆ. ಒಪ್ಪಿಸಿ ಅರಮನೆಗೆ ಕರೆತಂದು ರಾಜ್ಯಾಭಿಷೇಕವನ್ನು ಮಾಡುತ್ತಾನೆ. ನಹೇಶ್ವಾಸಮಿಮಂ ರಾಜನ್ ರಾಜಧರ್ಮಾಂತ ಕೋವಿದಂ ಮಯಾ ದತ್ತಂ ನಿಜಂ ಪುತ್ರಂ ವೀರಂ ವೀರ ಗೃಹಂ ನಯ. ಈತನನ್ನ ಕರೆದು ಇದು ನೀನು ಬಯಸಿದಂತೆ ಆತನಿಗೆ ಕೊಡಬೇಕಾದ ಜವಾಬ್ದಾರಿಗಳನ್ನು ವಹಿಸಬಹುದು. ಯಾವುದೇ ಸಂದೇಹ ವ್ಯಕ್ತಪಡಿಸಬೇಕಾಗಿಲ್ಲ. ಅಯ್ಯೋ ಇವನಿಗೆ ಎಲ್ಲಿದ್ದವನು ಬಂದವನು, ಇವನಿಗೆ ಇಲ್ಲಿದ್ದ ಬಗ್ಗೆ ಏನೂ ಗೊತ್ತಿರಲ್ಲ, ಹೇಗೆ ಅವನನ್ನ ಮುಂದುವರೆಸಬೇಕು ಅಂತ ಗೊತ್ತಾಗುವುದಿಲ್ಲ ಅನ್ನುವ ಸಂದೇಹ ಬೇಕಾಗಿಲ್ಲ. ಯುದ್ಧದಲ್ಲೂ ಚಿಂತನೆಯನ್ನು ಎರಡರಲ್ಲೂ ಪಕ್ವವಾಗಿದ್ದಾನೆ ಅನ್ನುವ ಕಾರಣಕ್ಕೆ ಈತನನ್ನ ನನ್ನ ಇಲ್ಲಿಯ ತನಕದ ಸುಪರ್ದಿಯಲ್ಲಿ ಏನು ಅವನ ಜೊತೆಗಿನ ಸಂಬಂಧವನ್ನು ಇಟ್ಟುಕೊಂಡಿದ್ದೆ ಅದು ಪೂರ್ಣವಾಗಿ ಆತನಿಗೆ ವರವಾಗಿ ಪರಿಣಮಿಸಿದೆ. ನೀನು ಕರೆದುಕೊಂಡು ಹೋಗಬಹುದು ಅಂತ ಹೇಳಿ ಕಳುಹಿಸಿಕೊಡ್ತಾಳೆ. ಅರಮನೆಗೆ ಕರೆತಂದು ಅಭಿಷೇಕ ಮಾಡ್ತಾನೆ. ರಾಷ್ಟ್ರಂ ಚರಂಜಯಾಮಾಸ ವೃತ್ತೇನ ಚ ಭರಂತ ಶುಭ ಸತತ ಸಹ ಪುತ್ರೇಣ ರಮಮಾಣೋ ಮಹೀಪತಿ. ತಂದೆಗೆ ಬಹಳ ಸಂತೋಷ ಆಯಿತು. 40 ವರ್ಷಗಳನ್ನ ಮಗನ ಜೊತೆಗೆ ಆನಂದವಾಗಿ ಕಳೆದ ಅವನಿಗೂ ರಾಜ್ಯದ ಜೊತೆಗಿನ ಪ್ರವಾಸಗಳಲ್ಲಿ ಜನರ ಜೊತೆಗಿನ ಒಡನಾಟ ಬೆಳೆಯಿತು. ಬೆಳೆದ ದೊಡ್ಡವನಾದ ಸತದರ್ಶತಾ ಕನ್ಯಾಂ ದಾಶಾನಾಂ ದೇವರೂಪಿಣಿ. ಹೀಗೆ ಬೇಟೆಗೆ ಹೋದ ಸಂದರ್ಭದಲ್ಲಿ ದಾಶನ ಮಗಳೊಬ್ಬಳನ್ನ ನದಿಯಲ್ಲಿ ಈ ದಂಡೆಯಿಂದ ಆ ದಂಡೆಗೆ ಜನರನ್ನ ಹೊತ್ತೊಯ್ಯುತ್ತಿದ್ದ ಒಂದು ದೋಣಿಯಲ್ಲಿ ಸುಮಾರು 1000 ಜನರನ್ನು ಹೊತ್ತು ಕರ್ಕೊಂಡು ಹೋಗ್ತಿದ್ದಂತೆ ಒಬ್ಳೆ. ಈಗದ ಹಾಗೆ ಮೋಟಾರು ಗೇಟಾರು ಎಲ್ಲ ಇದ್ದ ಸಂಬಂಧ ಸಂಗತಿ ಅಲ್ಲ. ಆಗ ಅಂತಹ ದೊಡ್ಡ ದೋಣಿಯನ್ನ ನೇತೃತ್ವದ ಮೂಲಕ ತಾನೇ ಮುಂದಾಳತ್ವವನ್ನು ವಹಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದದ್ದು ಬಹಳ ಗಟ್ಟಿಗತನ, ಧೈರ್ಯ, ಜನರಿಗೆ ಕೊಡುವ ಭರವಸೆ, ಇದನ್ನೆಲ್ಲ ನೋಡಿ ಕ್ಷತ್ರಿಯನಾಗಿ ಶಂತನಿಗೆ ಮನಸ್ಸು ಸೆಳೆಯಿತು. ಸೆಳೆದು ಆಕೆಯನ್ನು ಹೋಗಿ ಮಾತನಾಡಿಸ್ತಾನೆ. ಅವಳು ಹೇಳ್ತಾಳೆ, ನಮ್ಮ ಅಪ್ಪನಿಗೆ ಬಿಟ್ಟ ಜವಾಬ್ದಾರಿ ಅದು, ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಅಸ್ಯಾಂ ಜಾಯೇತ ಯಃ ಪುತ್ರಃ ಸ ರಾಜಾ ಪೃಥಿವೀಪದೇ ತದೂರ್ಧ್ವಂ ಅಭಿಷೇಕ್ತವ್ಯೋ ನಾನ್ಯಃ ಕಶ್ಚನ ಪಾರ್ಥಿವ ಅಂತ ಅವನು ಷರತ್ತು ಒಡ್ಡುತ್ತಾನೆ. ಏನಂದ್ರೆ ಈಕೆಯಲ್ಲಿ ಹುಟ್ಟಿದ ಮಗನಿಗೆ ನೀನು ರಾಜ್ಯಾಭಿಷೇಕ ಮಾಡುವುದಾದರೆ ಮಾತ್ರ ಈಕೆಯನ್ನು ನಿನಗೆ ಧಾರೆ ಎತ್ತು ಕೊಡ್ತೇನೆ ಅಂತ. ಅದು ಒಪ್ಪಲಿಲ್ಲ ಅವನ ಮನಸ್ಸು. ಯಾಕೆಂದ್ರೆ ಅತ್ಯಂತ ದೀರ್ಘವಾದ ಮಗನ ಜೊತೆಗಿನ ಸಂಬಂಧದಲ್ಲಿ ಈತ ಯೋಗ್ಯ, ಈ ವಂಶದ ಬೆಳಕನ್ನ ಎಲ್ಲ ಕಡೆಗೆ ಚೆಲ್ಲಬಲ್ಲವ ಅಂತ ದೃಢ ವಿಶ್ವಾಸ ಬಂದ ಮೇಲೆ ಆ ಬಯಕೆಯನ್ನು ಬದಲಾಯಿಸಲಿಕ್ಕೆ ಅವನ ಮನಸ್ಸು ಒಪ್ಪಲಿಲ್ಲ. ನನ್ನ ಬಯಕೆಗೋಸ್ಕರ ನನ್ನ ಮಗನ ಆಸೆಯನ್ನು ಚಿವುಟುವುದು ಸರಿಯಲ್ಲ ಅಂತ ಯೋಚಿಸಿ, ಆದರೆ ಆಕೆಯ ರೂಪ ಸೌಂದರ್ಯ ಮನಸ್ಸಿನಲ್ಲಿ ನಿರಂತರ ಕಾಡುತ್ತಾ ಸಪ್ಪೆ ಮೊರೆ ಹಾಕಿಕೊಂಡು ಅರಮನೆಯಲ್ಲಿ ಕೂತಿದ್ದಾನೆ. ಮಗನಿಗೆ ಗೊತ್ತಾಯಿತು, ಬಂದು ಕೇಳುತ್ತಾನೆ, ಯಾಕಪ್ಪ ಹೀಗೆ ಮೌನದಿಂದ ಇದ್ದೀರಿ, ಏನಾಯ್ತು ನಿಮಗೆ?
ಆದ್ರೆ ಅವನು ಆ ಸತ್ಯವನ್ನು ಹೇಳಿಕೊಳ್ಳಿಕ್ಕೆ ಆಗದನ್ನ ಚಂದ ಹೇಳ್ತಾರೆ. ಶಂತನಿಗೆ ಮಗನ ಹತ್ರ ಏನು ಅಂತ ಹೇಳ್ಕೊಳ್ಳೋದು, ನನ್ನ ಅಪ್ಪನಾಗಿ ಈಗ ಮದುವೆ ಆಗ್ಬೇಕು ಅಂತ ಬಯಸ್ತೇನೆ ಅಂತ ಹೇಳಲಿಕ್ಕೆ ಆಗುತ್ತ? ಆದ್ರೆ ಅದರ ಒಂದು ಸೂಚ್ಯವಾದ ಒಂದು ಅಂಶವನ್ನ ಹೇಳುತ್ತಾನೆ, ಬಹಳ ಧರ್ಮದ ಮಾತುಗಳನ್ನು ಆಡ್ತಾನೆ. ಆಡ್ತಾ ನಿನ್ನ ಬಗ್ಗೆ ನನಗೆ ಯೋಚನೆ ಆಗಿಬಿಟ್ಟಿದೆ, ಒಬ್ಬ ಮಗ ಇದ್ರೆ ಅದು ಮಗ ಇದ್ದ ಹಾಗಲ್ಲ, ಯಾಕೆಂದ್ರೆ ಆತನಿಗೆ ಏನಾದರೂ ತೊಂದರೆ ಆಯಿತು ಅಂತಂದ್ರೆ ಮತ್ತು ಆತನಿಗೆ ಸಹಕಾರಿಯಾಗಿ ಯಾರು ಜೊತೆಗೆ ನಂಬಿಕಸ್ಥರು ಇಲ್ಲ ಅಂತಾದ್ರೆ ರಾಜ್ಯವನ್ನು ನಡೆಸುವುದು ಬಹಳ ಕಷ್ಟ. ಯುದ್ಧದಲ್ಲಿ ನೀನು ಸೋಲುವವನಲ್ಲ, ಈ ನನಗೆ ಧೈರ್ಯ ಯಾವತ್ತೂ ಕುಂದಿಲ್ಲ. ಆದರೆ ಅದು ಬಿಟ್ಟು ಬೇರೆ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಕೊಡುವಂತಹ ನಿನ್ನದೇ ಸಂಬಂಧಿಕರು ಅಂತ ಜೊತೆಯಲ್ಲಿ ಇದ್ದಾಗ ಆಗುವ ಧೈರ್ಯ, ಏಕಪುತ್ರ ಅನ್ನುವುದು ಪುತ್ರ ಇದ್ರೂ ಕೂಡ ಒಂದು ಕಣ್ಣಿದ್ರೆ ಕಣ್ಣಿದ್ರೆ ಹಾಗೆ ಅನಿಸುವುದಿಲ್ಲ ಪೂರ್ತಿ, ಎರಡು ಕಣ್ಣಿದ್ರೇನೆ ಅದು ಏಕ, ಅಂತಹ ಒಂದು ಬಾಧೆ ನನಗೆ ಕಾಡ್ತಾ ಇದೆ ಅಂತ ಸೂಚ್ಯವಾಗಿ ಹೇಳ್ತಾನೆ. ಅದರ ಜೊತೆಗೆ ಎರಡು ಮೂರು ಮಾತು ಹೇಳ್ತಾನೆ. ಅಗ್ನಿಹೋತ್ರಂ ತ್ರೈ ವಿದ್ಯಾಃ ಯಜ್ಞಾಶ್ಚ ಸಹ ದಕ್ಷಿಣಾಃ ಸರ್ವಾಣ್ಯೇ ತಾನ್ಯಪತ್ಯಸ್ಯ ಕಲಾಂ ನಾರಹಂತಿ ಷೋಡಶೀ. ಮಕ್ಕಳು ಅಂತಂದ್ರೆ ಒಬ್ಬ ಯಜಮಾನನಿಗೆ ಅವನು ಮಾಡುವ ಅಗ್ನಿಹೋತ್ರಾದಿ ಕರ್ಮಗಳು, ಅವನು ಸಂಪಾದಿಸಿದ ವೇದ ವಿದ್ಯೆಗಳು, ಜೊತೆಗೆ ಬೇಕಾದಷ್ಟು ಜನರಿಗೆ ಅಗತ್ಯವಾದ ವಸ್ತುಗಳನ್ನ ಆಯಾಕಾರದಲ್ಲಿ ಯಜ್ಞದ ನೆಪದಲ್ಲಿ ಕೊಟ್ಟು ಅವರ ಹೊಟ್ಟೆಯನ್ನು ತುಂಬಿಸುವ, ಮನಸ್ಸಿನ ದಣಿವನ್ನು ಪರಿಹರಿಸುವ ಕರ್ತವ್ಯ ರಾಜನಿಗೇನಿದೆ ಅದು ಸಾರ್ಥಕ ಯಾವಾಗತ್ತೆ ಅಂದ್ರೆ ಅದನ್ನು ಪೂರ್ತಿ ನಡೆಸುವಂತಹ ಒಬ್ಬ ಮಗ ಇದ್ದಾನೆ ಅಂತಂದಾಗ, ನೀನು ಮಗ ಇದ್ದರೂ ನನಗೆ ಇದೆಲ್ಲವನ್ನು ಒಬ್ಬನ ಮೇಲೆ ಜವಾಬ್ದಾರಿ ಹಾಕುವುದು ಬಹಳ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರ ನಾನು ಯೋಚಿಸ್ತಾ ಇದ್ದೇನೆ, ಒಟ್ಟು ಒಬ್ಬನಿಗೆ ಇಡೀ ಜೀವನದಲ್ಲಿ ಇಲ್ಲಿಂದ ಮರಳಿ ಹೊರಟು ಹೋಗುವಾಗ ಬರುವಂತಹದ್ದು ಮೂರು, ಅದನ್ನ ಹೇಳ್ತಾನೆ. ಏಷಾ ತ್ರೈ ಪುರಾಣಾನಾಂ ದೇವತಾನಾಂಚ ಶಾಶ್ವತಿ ಅಪತ್ಯಂ ಕರ್ಮ ವಿದ್ಯಾ ಚ ತ್ರೀಣಿ ಜ್ಯೋತಿಂಷಿ ಭಾರತ. ಮೂರು ಬೆಳಕುಗಳಿವೆ ಒಬ್ಬನಿಗೆ ಸಾಧಕನಿಗೆ, ಯಾವುದು ಅಂದ್ರೆ ಒಂದು ಅಪತ್ಯಂ ತನ್ನ ಚಿಂತನೆಯನ್ನು ಮುಂದುವರಿಸುವಂತಹ ಪೀಳಿಗೆ ಜನಾಂಗ, ಯಾರು ಆಗಬಹುದು ಯೋಚನೆಯ ದೃಷ್ಟಿಯಲ್ಲಿ ತಂದೆ ಯೋಚಿಸಿದ್ದನ್ನ ಮುಂದಿನ ಸಮಾಜಕ್ಕೂ ಹರಿಯಿಸಬಲ್ಲ, ಒಬ್ಬನಿಗೆ ಮಕ್ಕಳೇ ಇಲ್ಲ, ಆಗೇನು ಪರಿಸ್ಥಿತಿ ಅಂದ್ರೆ ಅದನ್ನು ಶಿಷ್ಯನ ರೂಪದಲ್ಲಾದರೂ ಕೂಡ ಆತ ಅಥವಾ ವಿದ್ಯಾರ್ಥಿಗಳ ರೂಪದಲ್ಲಿ ಅದನ್ನ ಆತ ಜನರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಸಾಕು. ಅದನ್ನು ಮುಂದೆ ತುಂಬಾ ಚೆನ್ನಾಗಿ ಭೀಷ್ಮನೇ ಹೇಳ್ತಾನೆ, ನಾನು ಮದುವೆ ಆಗುವುದಿಲ್ಲ ಅಂದ್ರೆ ನನಗೆ ಅನರ್ಥ ಆಗುತ್ತೆ ಅಂತ ಭಾವಿಸುವ ಅಗತ್ಯ ಇಲ್ಲ ಅಂತ ಘಂಟಾಘೋಷವಾಗಿ ಪ್ರತಿಜ್ಞೆ ಮಾಡುವಾಗ ಒಂದು ಮಾತು ಹೇಳ್ತಾನೆ. ಅದನ್ನು ಇಲ್ಲಿ ಅಪ್ಪನು ನೆನಪಿಸಿಕೊಂಡು ಹೇಳ್ತಾನೆ, ಮಗ ಅಥವಾ ಮಕ್ಕಳು ಅಂತ ಅರ್ಥ, ಅಥವಾ ಅದರ ಜೊತೆಗೆ ವಿದ್ಯಾ ಕರ್ಮ. ವಿದ್ಯೆ ಅಂದ್ರೆ ನಾನು ಕಲಿತ ವಿದ್ಯೆ, ಎಷ್ಟೋ ಸರ್ತಿ ವಿದ್ಯೆ ಅಂತಂದಾಗ ನಾವೇನು ಕಲಿತಾ ಇದ್ದೇವಲ್ಲ ಹೊರಗಡೆ, ಅದು ವಿದ್ಯೆ ಅಲ್ಲ, ಅದು ಹೊಟ್ಟೆ ಹೊರೆಯುವ ಒಂದು ದಾರಿ ಅಷ್ಟೇ. ವಿದ್ಯೆ ಅಂದ್ರೆ ಯಾವುದು ಗೊತ್ತಾ, ಎಷ್ಟು ಜನ್ಮಾಂತರಕ್ಕೆ ಹಾದು ಹೋದ ಮೇಲೂ ಅದು ಆ ಕಾಲಕ್ಕೂ ಅಪ್ಲಿಕೇಬಲ್ ಆಗಿದ್ರೆ ಅದು ವಿದ್ಯೆ. ಇವತ್ತಿನ ಸೈನ್ಸು ಇನ್ನು 10 ವರ್ಷ ಹೋದ್ರೆ ವೇಸ್ಟ್ ಆಗುತ್ತೆ, ಆದ್ರೆ ನೀವು ಕಲಿತ ಶಾಸ್ತ್ರ ವಿದ್ಯೆ ಇದೆಯಲ್ವಾ, ಮನಸ್ಸಿನ ಏರಿಳಿತಕ್ಕೆ ನಾವು ಹತೋಟಿಗೆ ತಂದುಕೊಳ್ಳಿಕ್ಕೆ ಕಲಿಯುವಂತಹ ವಿದ್ಯೆ ಇದೆಯಲ್ವಾ, ಆಸೆಯನ್ನು ಗೆಲ್ಲುವುದಿರಬಹುದು ಅಥವಾ ಒಂದು ವಸ್ತುವನ್ನು ದಕ್ಕಿಸಿಕೊಂಡಾಗ ಅದಕ್ಕೆ ಇನ್ನೊಬ್ಬರಿಗೆ ಅಸೂಯೆ ಪಡದೆ ಅದನ್ನು ಹದವಾಗಿ ಪ್ರೀತಿಸಿ ಅದನ್ನು ಬಿಟ್ಟುಕೊಡಬೇಕಾದ ಪ್ರಸಂಗದಲ್ಲೂ ಬೇಜಾರು ಮಾಡಿಕೊಳ್ಳದೆ ಮನಸ್ಸನ್ನು ದೃಢಗೊಳಿಸಿಕೊಳ್ಳುವುದೇನಿರಬಹುದು ಅಂದ್ರೆ ಇದೊಂದು ನಾನು ಸುಮ್ಮನೆ ಹೆಸರು ಹೇಳಿದ್ದು. ಇಂಥದ್ದು ಏನೇನು ಎಷ್ಟು 1000 ವರ್ಷ ಹೋದಾಗಲೂ ಈ ಮನಸ್ಥಿತಿ ಅನ್ನೋದು ಅವನನ್ನು ಸಮಾಜದಲ್ಲಿ ಧೈರ್ಯವಾಗಿ ಮುನ್ನಡೆಯುವಂತೆ ಮಾಡುತ್ತೆ ಅನ್ನೋದು ವಿದ್ಯೆ. ಯಯಾ ಮುಚ್ಚ್ಯತೆ ಶೈವ ವಿದ್ಯಾ, ಯಾವುದು ಅವನನ್ನ ಜೀವನದಲ್ಲಿ ಧೈರ್ಯಗೆಡದಂತೆ ಅವನನ್ನ ಬಲಿಷ್ಠಗೊಳಿಸುತ್ತೋ. ಒಂದು ಸಹಜವಾಗಿ ನಿಮಗೆ ಅರ್ಥ ಆಗುವಾಗಿ ಹೇಳುವುದಾದ್ರೆ, ಈಗ ಸುಮಾರೊಂದು ಕನ್ನಡದ ಭಾಷೆಯನ್ನು ನಾವು ಗಮನಿಸಿದ್ರೆ ತುಂಬಾ ಹಿಂದಕ್ಕೋದ್ರೆ ಏನು ಅರ್ಥ ಆಗಲ್ಲ, ಹಳೆಗನ್ನಡಕ್ಕಿಂತಲೂ ಹಿಂದಿನದ್ದು ಕೆಲವು ಶಾಸನಗಳು ಸಿಗ್ತವೆ, ಅದು ಏನು ಅಂತಲೇ ಅರ್ಥ ಆಗುದಿಲ್ಲ. ಹಳೆಗನ್ನಡಕ್ಕೆ ಈಗ ಕೆಲವು ಸ್ವಲ್ಪ ವ್ಯಾಖ್ಯಾನಗಳು ಅದು ಇದು ಅಂತ ಸಿಕ್ಕಿದ್ರೆ ನಾವು ಓದ್ತೇವೆ, ಅದು ಬಿಟ್ಟು ನಡುವಿನಲ್ಲಿ ನಡುಗನ್ನಡ ಆಯ್ತು, ಹೊಸ ಕನ್ನಡ ಆಯ್ತು, ಈಗ ಇಂಗ್ಲಿಡ ಆಯ್ತು, ಒಟ್ಟಂತು ಕಂಗ್ಲೀಷ್ ಇಂಗ್ಲಿಡ ಏನೋ ಒಂದು ಇದೆ. ಒಟ್ಟಂತು ನಮ್ಗೆ ಹಳೆಯ ಭಾಷೆಯ ಪದಗಳನ್ನ ಹೇಳಿದ್ರೆ ಆಗ ಅದಕ್ಕೆ ಏನು ಅರ್ಥ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಆ ಪೀಳಿಗೆಯ ಮಂದಿಗೆ ಯಾವ ರೀತಿ ಕನ್ನಡ ಚೆನ್ನಾಗಿ ಆ ಕಾಲದ ಕನ್ನಡ ಅರ್ಥ ಆಗ್ತಿತ್ತು, ಇವತ್ತು ಅವನು ಆ ಕಾಲದಲ್ಲಿ ಚೆನ್ನಾಗಿ ದೊಡ್ಡ ವಿದ್ವಾಂಸ ಆಗಿ ಪಿ ಎಚ್ ಡಿ ಮಾಡಿ ಅಥವಾ ಅದರ ಬಗ್ಗೆ ಬೇಕಾದಷ್ಟು ಸಾಧನೆ ಗ್ರಂಥಗಳನ್ನೇ ಬರೆದವನಾದರೂ ಇವತ್ತಿಗೆ ಆ ಭಾಷೆಯನ್ನು ಓದುವಾಗ ಒಂದು ಹೊಸ ಭಾಷೆ. ಆದರೆ 10,000 ವರ್ಷದಿಂದಲೂ ತನ್ನ ಭಾಷೆಯಲ್ಲಿ ಎಲ್ಲೂ ಹೆಚ್ಚು ಏರಿಳಿತಗಳನ್ನು ಹೊಂದದೆ ಸಂಸ್ಕೃತವನ್ನು ಯಾರು ಚೆನ್ನಾಗಿ ಕಲ್ತಿರ್ತಾನೆ ಅವನು ಕಲ್ತವ ಆ ಕಾಲದಲ್ಲಿ ಕಲ್ತದ್ದು ಕೂಡ ಈ ಕಾಲದಲ್ಲಿ ಅದೇ ರೀತಿಯಾದ ಭಾಷೆಯ ವೇಗ ಇರುತ್ತೆ. ಆದ್ರಿಂದಾಗಿ ಅವನು ಮತ್ತೆ ಬಂದು ಕಲ್ತರೂ ಕೂಡ ಅದೇ ಅಂದ್ರೆ ಸಂಸ್ಕಾರ ಇರುತ್ತೆ, ಈಗ ಕಲಿಯುವಾಗ
ಸುಮ್ಮನೆ ಅದರ ಜೊತೆ ಒಂದು ನಮ್ಗೆ ಹಾಗೆ ಅನ್ಸುತ್ತೋ ಇದೆಲ್ಲೋ ನಾನು ಕಲ್ತಿದ್ದ ಹಾಗೆ ಅನ್ಸುತ್ತೆ, ಇದೆಲ್ಲೋ ನಾನು ಓದಿದ್ದಂತ ಅನ್ಸುತ್ತೆ, ಇದೆಲ್ಲೋ ಸ್ವಲ್ಪ ನಮ್ಗೆ ಗೊತ್ತಿರುವ ಭಾಷೆ ಅಂತ ಅನ್ಸುತ್ತೆ ಅನ್ನೋದು ಬೇಗ ಅದರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅಂದ್ರೆ ವಿದ್ಯಾ ಅಂದ್ರೆ ಭಾಷೆ ಅಂತ ಅನ್ನೋದು ನಿಮ್ಗೆ ಅರ್ಥ ಆಗ್ಲಿಕ್ಕೋಸ್ಕರ ಹೇಳಿದೆ. ಭಾಷೆ ವಿದ್ಯೆ ಅಲ್ಲ, ವಿದ್ಯೆಯನ್ನು ಕಲಿಸಲಿಕ್ಕೆ ಇರುವ ಒಂದು ದಾರಿ. ಆದ್ರೆ ಬಹಳ ದೀರ್ಘಕಾಲ ಬಾಳುವ ಭಾಷೆಯಾಗಿ ಸಂಸ್ಕೃತ ಇರುವುದ್ರಿಂದ ಹಿಂದೆ ಹಿಂದೆ ಋಷಿಗಳೆಲ್ಲ ಒಂದು ಸರ್ತಿ ಅಕಸ್ಮಾತ್ ಅರ್ಧವಾಗಿ ಕಾವ್ಯವನ್ನು ಪೂರ್ವ ಮಾಡದೆ ಸತ್ರೂ ಕೂಡ ಮುಂದಿನ ಜನ್ಮದಲ್ಲಿ ಅದನ್ನು ಬೇಗ ಮತ್ತೆ ಮರಳಿ ತಂದುಕೊಳ್ಳೋದಕ್ಕೆ ಸಾಧ್ಯ. ಏಕೆ ಅಂದ್ರೆ ಅವರು ಮೊದಲನೇ ಜನ್ಮದಲ್ಲಿ ಓದಿದ ವೇದವೇ ಮತ್ತೆ ಮುಂದಿನ ಜನ್ಮದಲ್ಲಿ ಅವರಿಗೆ ಶಾಸ್ತ್ರವಾಗಿ ಸಿಗುತ್ತೆ ಅನ್ನುವ ಕಾರಣ. ವೇದ ಅಂದ್ರೆ ನಾನು ಒಂದು ಹೇಳಿದ್ದು ವೇದ ಮಾತ್ರ ಅಲ್ಲ, ಅದು ಆಯುರ್ವೇದವಿರ್ಬೋದು, ಗಂಧರ್ವ ವೇದವಿರ್ಬೋದು, ಸಂಗೀತ ಕಂತವರನ್ನು ನೀವು ಚೆನ್ನಾಗಿ ಗಮನಿಸಬಹುದು. ಸಂಗೀತ ಚೆನ್ನಾಗಿ ಅಧ್ಯಯನ ಮಾಡಿದ ಒಬ್ಬ ಪ್ರಾಣ ಕಳ್ಕೊಂಡು ಮರು ಜನ್ಮದಲ್ಲಿ ನನ್ನ ಸಂಸ್ಕಾರ ವರ್ಷದಿಂದ 3 ವರ್ಷದ ಹುಡುಗ ಎಲ್ಲಾ ರಾಗಗಳನ್ನು ಸರಿಯಾಗಿ ಗುರುತಿಸ್ತಾನೆ, ಪಾಠವೇ ಕೇಳಿಲ್ಲ ಯಾರು. ಅಂದ್ರೆ ಅದು ಹಿಂದೆ ಜನ್ಮದಲ್ಲಿ ಕಲ್ತ ಸಂಸ್ಕಾರ ಮತ್ತೆ ಅದಕ್ಕೆ ಭಾಷೆ ಇಲ್ಲ. ಸಂಗೀತಕ್ಕೆ ಸಾಹಿತ್ಯ ಇರ್ಬೋದು, ಆದ್ರೆ ಸಂಗೀತದ ರಾಗದ ಸ್ತರಗಳನ್ನು ಅರ್ಥ ಮಾಡಿಕೊಳ್ಳುವ ಏರಿಳಿತಗಳನ್ನ ಅದರ ಭಾವಗಳನ್ನು ಹೊಸತು ಹೊಸತು ಜನ್ಯ ಜನಕ ರಾಗಗಳನ್ನ ಗುರುತಿಸುವ ಕ್ರಮ ಇದೆಯಲ್ವ, ಅದು ಅವತ್ತು ಒಂದೇ ಇವತ್ತು ಒಂದೇ. ಯಾಕೆಂದ್ರೆ ಆ ಸಾಭಾಸ ಯಾವುದು ಚೇಂಜ್ ಆಗುದೇ ಇಲ್ಲ. ಆ ಭಾಷೆ ಅವನಿಗೆ ಅರ್ಥ ಆಗಿರುತ್ತಾ ಈ ಜನ್ಮದಲ್ಲಿ ಬೇರೆ ಕಲಿತಾನೆ. ಸಂಸ್ಕೃತವು ಸೇಮ್, ಸಂಸ್ಕೃತದ ಆ ಕಾಲದ ಕಲಿಕೆ ಅವನದು ಸ್ಪಷ್ಟವಾಗಿ ಸುಸಂಸ್ಕೃತಗೊಂಡಾಗ ತಿಳಿಯುವುದು ಅನ್ನುವ ದೃಷ್ಟಿಯಿಂದ ತಿಳುವಳಿಕೆಯೂ ನಾಶ ಆಗುದಿಲ್ಲ. ಆದ್ರೆ ಭಾಷೆ ಕಮ್ಯುನಿಕೇಟ್ ಮಾಡಿ ಬೇಕೇ ಬೇಕಾಗುತ್ತೆ. ಅವನು ಹೋದ ಜನ್ಮದಲ್ಲಿ ಎಲ್ಲಾ ತಿಳ್ಕೊಂಡಿದ್ರು ಕೂಡ ಆ ಭಾಷೆಯೇ ಇಲ್ಲ ಅಂತಾದ್ರೆ ಅವನ್ ಕಲ್ತದ್ದೆಲ್ಲವೂ ಮತ್ತೆ ಹೊಸ ಭಾಷೆಗೆ ಹೋಗಿ ಆಮೇಲೆ ಅಲ್ಲಿಂದ ಗೊತ್ತಾದ್ಮೇಲೆ ಅವ್ರ ವಿಷಯ ನನಗೆ ಗೊತ್ತಿತ್ತು ಅಂತ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ವಿದ್ಯಾ ಕರ್ಮ ಸುತ ಇತಿ ಇದನ್ನು ಬೇರೆ ಕಡೆಯಲ್ಲೂ ಹೇಳ್ತಾರೆ. ಫಲಾನಿ ತ್ರಿಣಿ ಶಿಷ್ಯಂತೆ, ಮೂರು ಫಲಗಳು ಅವರ ಬೆನ್ನ ಹಿಂದೆ ಬರುತ್ತಾರೆ. ಒಬ್ಬ ಸತ್ತ ಅಂತಂದ ಮೇಲು ಅವನ ನಂತರದಲ್ಲಿ ಬರುವಂತಹ ಬೆಳಕುಗಳು ಮೂರು. ಒಂದು ಅವನ ಪರಂಪರೆ, ಶಿಷ್ಯ ಪರಂಪರೆ ಅಥವಾ ಮಕ್ಕಳ ಪರಂಪರೆ, ಅಥವಾ ವಿದ್ಯೆ, ಅವನು ಕಲಿತ ವಿದ್ಯೆ. ಅವನು ಕಲಿತ ವಿದ್ಯೆ ಅವನ ಜೊತೆಗೇ ಇರುತ್ತದೆ, ಯಾರತ್ರವೂ ಕದೀಲಿಕ್ಕಾಗ್ತಿಲ್ಲ, ಅಥವಾ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಎಳ್ಕೊಂಡು ಹೋಗ್ಲಿಕ್ಕಾಗಲ್ಲ, ಅಥವಾ ಅದನ್ನ ಏನೋ ಮರೆತು ಬಿಟ್ಟು ಕಂಟು ಬಿಟ್ಟು ಬಂದೆ ಅನ್ನೋ ಹಾಗೆ ವಿದ್ಯೆನ ಇನ್ನು ಬಿಟ್ಟು ಬರ್ಲಿಕ್ಕೂ ಆಗುದಿಲ್ಲ. ಇನ್ನೂ ಒಂದು ಕೊನೆಯದ್ದು ಕರ್ಮ, ಅವನು ಮಾಡಿದ ಸತ್ಕರ್ಮ, ಅವನು ಮಾಡಿದ ದುಷ್ಕರ್ಮ, ಅದೆರಡೂ ಒಂದು ಬೆನ್ನ ಹಿಂದೆ ಇರುತ್ತೆ. ಇದು ಮೂರು ಬೆಳಕಿದೆ, ಅದರಲ್ಲಿ ಒಂದು ಪ್ರಧಾನವಾದ ಬೆಳಕು ನನ್ನ ಜೀವನದ ಎಲ್ಲವನ್ನೂ ಮುಂದಿನ ಜನಾಂಗಕ್ಕೆ ಹರಿಯಿಸಬಲ್ಲಂತಹ ಒಬ್ಬ ಮಗ ಬೇಕು ನೀನಿದ್ದಿ. ಆದ್ರೂ ಅವನು ಹೇಳ್ತಾನೆ ಏಕಪುತ್ರ ಪುತ್ರೋ ಎಂ, ಒಬ್ಬನೇ ಮಗ ಇದ್ದು ಪೂರ್ಣ ಪ್ರಮಾಣದ ಮಗ ಇದ್ದಾನೆ ಅಂತನೋ ಭರವಸೆ ಮೂಡುವುದಿಲ್ಲ. ಹೀಗೆ ಸುತ್ತು ಬಳಸಿ ಅನೇಕ ಸಂಗತಿಗಳನ್ನು ಧರ್ಮಶಾಸ್ತ್ರದ ಪ್ರಾಮಾಣಿಕವಾದ ವಿಷಯವನ್ನು ಹೇಳಿದ್ರು, ತನ್ನ ನಿಜವಾದ ಮನವಿಂಗಿತವನ್ನು ಅವನ ಮುಂದೆ ಪ್ರಸ್ತುತಪಡಿಸಲಿಕ್ಕಾಗಲಿಲ್ಲ. ಯಾಕೆಂದ್ರೆ ಮಗ ಬೆಳೆದು ನಿಂತು ಎತ್ತರದ ಯೋಗ್ಯತೆಯನ್ನು ಪಡೆದವನು, ಅವನ ಹತ್ರ ನಾನು ಇಂಥ ಒಂದು ಕ್ಷುಲ್ಲಕವಾದ ವಿಚಾರವನ್ನು ಮಾತನಾಡುವುದಾ ಅನ್ನುವ ಯೋಚನೆಯಲ್ಲಿ ಕೂತಿದ್ದ. ಅವನಿಗೆ ಗೊತ್ತಾಯ್ತು ಅಪ್ಪನಿಗೆ ಏನೋ ಹೇಳಲಿಕ್ಕೆ ಇಷ್ಟ ಇದೆ, ಆದ್ರೆ ಹೇಳಿಕ್ಕಾಗ್ತಿಲ್ಲ ಎಂದು ಅವನಿಗೆ ಗೊತ್ತಾಯ್ತು. ಇದೇ ಕಾರಣ ತಾತ ದುಃಖ ಸ್ಯೋಕ್ತಂ ಅಶೇಷತಃ, ಅವನು ಹೇಳ್ತಾನೆ ನಾನು ನಿನಗೆ ನನ್ನ ದುಃಖದ ಎಲ್ಲ ಕಾರಣಗಳನ್ನು ಹೇಳಿದ್ದೇನೆ ಅಂತ. ಆದ್ರೆ ಮಗ ಸೀದಾ ಹೋಗ್ತಾನೆ, ಹೋಗಿ ಕೇಳ್ತಾನೆ ದೇವವ್ರತೋ ಮಹಾಬುದ್ಧಿ ಪ್ರಜ್ಞೆಯ ಚರ್ಮ ಚಿಂತಯತ್ ತತಸ್ತತ್ ಕಾರಣಂ ರಾಜ್ಞೋ ಜ್ಞಾತ್ವಾ ಸರ್ವಂ ಅಶೇಷತಃ. ಇದು ಪೂರ್ತಿ ಹೇಳಿದ್ದಾರೆ, ಆದ್ರೆ ಯಾವುದನ್ನು ಹೇಳಿಲ್ಲ ಬಿಡಿಸಿ. ಅವರಿಗೇನಿದೆ ಅಂತಂದು ಅವರ ಮನಸ್ಸಿನಲ್ಲಿ ನಾನು ಹೇಳಿದ್ದೇನೆ ಅನ್ನುವ ಸಮಾಧಾನ ಆಗಿದೆ. ಆದ್ರೆ ನಿಜವಾಗಿ ನಮ್ಗೆ ಏನ್ ತಿಳಿಬೇಕು ಅಥವಾ ಅದನ್ನ ಏನೂ ಬಿಟ್ಟುಕೊಟ್ಟಿಲ್ಲ. ಸೀದಾ ಅವನ ಸೂತನ ಹತ್ರ ಹೋಗ್ತಾನೆ, ರಥವನ್ನು ನಡೆಸುವಂತಹ ಸಾರಥಿ ಹತ್ರ ಹೋಗ್ತಾನೆ. ಸೂತನ್ ಭೂಯೋಪಿ ಸಂತಪ್ತಂ ಆಹ್ವಯಾಮಾ ಸಮೇತು ಪೇತು, ಮಗನನ್ನ ಭೇಟಿಯಾದ ತಕ್ಷಣವೇ ಸೂತ ಆದ ಎಲ್ಲ ಘಟನೆಗಳನ್ನ ವಿವರಿಸ್ತಾನೆ. ವಿವರಿಸಿ ಕೇಳಿದಾಗ ದಾಶಕನ್ಯಾ ಕುರುಶ್ರೇಷ್ಠ ತತ್ರ ಭಾವ ಪಿತುರ್ಗತಃ, ತವ ಪಿತು ಭಾವ ತತ್ರ ಗತಃ, ನಿನ್ನ ತಂದೆಯ ಮನಸ್ಸು ಅಲ್ಲಿಗೆ ಹೋಗಿ ನಿಂತಿದೆ. ಎಲ್ಲಿಗೆ? ದಾಶಕನ್ಯಾ, ಆ ಹೆಣ್ಣಿದ್ದಾಳೆ ತುಂಬಾ ಸುಂದರಿ ಮತ್ತು ಸಹಜವಾಗಿ ಕ್ಷತ್ರಿಯನಿಗೆ ಮದುವೆ ಆಗಲಿಕ್ಕೆ ಯೋಗ್ಯಳಾದ ಹೆಣ್ಣು. ಈ ಭಾವನೆಯಲ್ಲಿ ಅವನು ಹೋಗಿ ಕೇಳಿದ ಕೂಡ, ಆದ್ರೆ ಅವನ ಬೇಡಿಕೆ ಮಾತ್ರ ಅದು ತುಂಬಾ ಅವನ ಮನಸ್ಸನ್ನ ಕುಬ್ಜಗೊಳಿಸುವ ರೀತಿಯಲ್ಲಿತ್ತು. ಅದಕ್ಕೋಸ್ಕರ ಅವನಿಗೆ ನಿನ್ನ ಬಿಟ್ಟುಕೊಳ್ಳಿಕ್ ಮನಸ್ಸಿಲ್ಲದೆ, ಆದ್ರೆ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಿಕ್ಕಾಗದೆ ಹೀಗೆ ಬಂದು ಒದ್ದಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ನಾಕಾಮಯತ ತಂ ದಾತು ಪಿತಾ ತವ ವರಂ ತದಾ, ನನ್ನ ಮಗಳಲ್ಲಿ ಹುಟ್ಟಿದ ಮಕ್ಕಳಿಗೇನೆ ರಾಜ್ಯ ಆಗಬೇಕು ಅಂತನೋ ಒಂದೇ ಮಾತು ಅವನ ಅಲ್ಲಿಯ ತನಕದ ಅಷ್ಟು ದೊಡ್ಡ ಗಾಢವಾದ ಆಸೆಯನ್ನು ಕೂಡ ಕಮಲಿಸಿ ಬಿಟ್ಟಿತ್ತು, ಮುದುಡಿಸಿ ಬಿಟ್ಟಿತ್ತು, ಮಾತಾಡ್ಲಿಕ್ಕಾಗಿಲ್ಲ. ಮರಳಿ ಬಂದಿದ್ದಾನೆ ಸೀದಾ ಮಗ ದೇವವ್ರತ, ಹೊರಟು ಅಲ್ಲಿ ದಾಶನತ್ರ ಹೋಗಿದ್ದಾನೆ. ಹೋದಾಗ ಯಥಾಪ್ರಕಾರ ತಂದೆಯ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ಈ
ಮಗಳನ್ನ ಮದುವೆ ಮಾಡಿಕೊಡಬೇಕು ಅಂತ ಕೇಳ್ತಾನೆ. ಹಾಗೆ ಮದುವೆ ಮಾಡಿಕೊಡಬೇಕು ಅಂತ ಕೇಳುವಾಗ ಪೂರ್ವದ ಎಲ್ಲ ಕಥೆ ಹೇಳ್ತಾನೆ. ಅಯ್ಯೋ, ಇವಳನ್ನು ಮದುವೆ ಆಗ್ಲಿಕ್ಕೆ ತುಂಬಾ ಜನ ಬಂದಿದ್ದಾರೆ, ನನ್ನ ಅಪೇಕ್ಷೆಯಿಂದ ನನಗೆ ಈ ಶಂತನಿಗೆ ಕೊಟ್ಟೇ ಮಗಳನ್ನ ನಾನು ಏನು ದಾರಿ ತೋರಿಸಬೇಕು ಅಂತ ಏನಿಲ್ಲ. ಉಚ್ಚೈಶ್ವರವಸ್ಸನ್ನು ಕೊಟ್ಟು ತಂದು ಮದುವೆ ಆಗ್ಬೇಕು ಅಂತ ಬಯಸಿದವರು ಇದ್ದಾರೆ. ಅದು ಅಂದ್ರೆ ಇವಾಗ ರೋಡ್ ಸ್ಟ್ರೈಕ್ ಕೊಟ್ಟ ಹಾಗೆ ಕನ್ಯಾ ಶುಲ್ಕ ಅಂತ ಇದ್ದದ್ದು. ನೀವೀಗ ಏನ್ ಹೇಳ್ತೀರಿ, ವಧು ದಕ್ಷಿಣೆ ಅಂತ ಇವತ್ತಿರುವುದು ಅಂತ. ವರದಕ್ಷಿಣೆ ಅಂದ್ರೆ ವಧು ಕೊಡಬೇಕಾದ ದಕ್ಷಿಣೆ. ಆಗ ಇದ್ದದ್ದು ಹೇಗೆ ಅಂದ್ರೆ, ತುಂಬಾ ಕಥೆಗಳಲ್ಲಿ ಬರುವಂತಹದ್ದು, ಒಂದು ಹುಡುಗ ಒಂದು ಹುಡುಗಿಯನ್ನು ಮದುವೆ ಆಗ್ಬೇಕಾದ್ರೆ ಒಂದು ಪದ್ಯವನ್ನು ಗೆಲ್ಲಬೇಕು ಅಥವಾ ರಾಜನಿಗೆ ಎಷ್ಟೋ ಕನ್ಯಾ ಶುಲ್ಕವನ್ನು ಕೊಡಬೇಕು. ಆಗಿನ ಕಾಲದ ಶುಲ್ಕ ಅಂತಂದಾಗ ಇವನಿಗೆ ಯಾರಿಗೆ ರುಚಿಕನಿಗೆ ಬಂದ ಸಮಸ್ಯೆ ಏನು ಅಂತಂದ್ರೆ, 1000 ವರುಣ ಲೋಕದಲ್ಲಿ ಚೆನ್ನಾಗಿ ಪಳಗಿ ನಿಂತಹ 1 ಕಿವಿ ಕಪ್ಪಾಗಿರುವ 10,000 ಕುದುರೆಗಳನ್ನು ತಂದು ಕೊಡಬೇಕು ಅಂತ. ಅದಕ್ಕೊಂದು ತುಂಬಾ ಕಷ್ಟಪಟ್ಟ, ದೇಶ ದೇಶಗಳನ್ನ ಸುತ್ತಿ ಒಬ್ಬೊಬ್ಬರೇ ರಾಜನ ಹತ್ರ, ನಿಮ್ಮತ್ರ 2,000, ನಿಮ್ಮತ್ರ 2,000, ನಿಮ್ಮತ್ರ 500, ನಿಮ್ಮತ್ರ 800 ಅಂತೆಲ್ಲ ತಪಸ್ ಮಾಡುದು. ಆಮೇಲೆ ಅದು ವರುಣನ ಹತ್ರ ಉಳಿದಿದ್ ಬಾಕಿ ಕೇಳುದು. ಮಧ್ಯದಲ್ಲಿ ಉಳಿದಿದ್ದನ್ನೆಲ್ಲ ರಾಜನ ಹತ್ರ ಸಂಪಾದನೆ ಮಾಡಿಕೊಂಡು ಬಂದು ರುಚಿಕ ಅಂತ ಹೆಸರು. ಅವನು ಹೋಗಿ ರಾಜನಿಗೆ ಕೊಟ್ಟು ಆಮೇಲೆ ಅವನ ಮಗಳನ್ನ ತನ್ನ ಹೆಂಡತಿಯನ್ನಾಗಿ ಪಡೀತಾನೆ. ಇದು ಒಂದು ಪ್ರಸಂಗ ಅಲ್ಲ, ಇಂತಹದ್ದು ಬೇಕಾದಷ್ಟು ಪ್ರಸಂಗ ಇದೆ. ಅದು ಆಗಿನ ಸಮಾಜದಲ್ಲಿ ಇದ್ದ ವ್ಯವಸ್ಥೆ. ಇವಾಗ ಕೆಲವು ಮನೆತನಗಳಲ್ಲಿ ಆಸ್ತಿಯ ಹಕ್ಕು ಎಲ್ಲ ಇರುವುದು ಹೆಣ್ಣಿಗೆ, ಗಂಡ ಸುಮ್ಮನೆ ಅಷ್ಟೇ. ಅವನಿಗೆ ಅವಳು ಕೊಟ್ಟರೆ ಇದೆ, ಇವತ್ತಿಗೂ ಆ ಪರಂಪರೆ ಬೆಳೆದು ಬಂದಿದೆ, ಹಾಗೆ ಇದೆ. ಅಂದ್ರೆ ಅದು ಕೆಲವು ಪರಂಪರೆಯಲ್ಲಿ ಹಾಗೆ ಉಳ್ಕೊಂಡು ಬಂದಿದೆ. ಕ್ಷತ್ರಿಯರಲ್ಲಿ ವಿಶೇಷವಾಗಿ ಎರಡು ತರ ಇತ್ತು, ಒಂದು ಸ್ವಯಂವರ, ಇನ್ನೊಂದು ಸ್ವಯಂಬರ. ಸ್ವಯಂಬರ ಅಂದ್ರೆ ಹೆಣ್ಣು ಬಯಸಿ ಯಾವನನ್ನು ಮದುವೆ ಆಗ್ಬೇಕು ಅಂತ ಇಷ್ಟಪಡ್ತಾಳೋ ಅದು ಸ್ವಯಂಬರ. ರಾಜ ಹೋಗಿ ಯಾರನ್ನ ಗೆಲ್ಲಬೇಕು ಅಂತ ಬಯಸಿ ಪಂದ್ಯ ಇಟ್ಟಿದ್ರ ಪಂದ್ಯವನ್ನ, ಅಥವಾ ಕ್ಷತ್ರಿಯರನ್ನ ಸೋಲಿಸಬೇಕಿದ್ರೆ ಸೋಲಿಸುವುದನ್ನ ಮಾಡಿ ಗೆದ್ದು ತಂದ್ರೆ ಅದು ಸ್ವಯಂವರ. ಹೀಗೆ ಎರಡು ತರದ, ಆದ್ರೆ ಇವತ್ತು ಸ್ವಯಂವರ ಅನ್ನೋ ಶಬ್ದದ ಬಳಕೆ ಇಲ್ಲ. ಪುರಾಣಗಳಲ್ಲಿ ಎಲ್ಲೋ ಬಳಕೆ ಇದ್ರು ಕೂಡ ನಾವು ಇವತ್ತು ಎರಡು, ಅದೇನು ವಕಾರಕ್ಕೆ ಬಕಾರಕ್ಕೆ ವ್ಯತ್ಯಾಸ ಇಲ್ಲ ಅಂತ ನಾವೇ ಮಾಡಿಕೊಂಡು ಅದರ ನಿಜವಾದ ಅರ್ಥ ವಿಶೇಷವನ್ನೇ ಮರೆತು ಬಿಟ್ವಿ. ಅದಕ್ಕೊಂದು ವಿಶೇಷ ಇದೆ. ಈಗ ಅಜನನ್ನ ಮದುವೆ ಆಗ್ಲಿಕ್ಕೆ ಹೋಗುವಾಗಲೂ ಕೂಡ ಹಿಂದೂ ಮತಿಯೇ ಹುಡ್ಕೊಂಡು ಹೋಗಿ ಮಾಲೆ ಹಾಕಿ ತಾನು ಇಷ್ಟಪಟ್ಟ ಗಂಡನ್ನ ಮದುವೆ ಆಗ್ಬೇಕು ಅಂತ. ಅಂದ್ರೆ ಹೀಗೆ ಇಲ್ಲೂ ಆ ಪರಿಸ್ಥಿತಿಯಲ್ಲಿ ದಾಶನಿಗೆ ತನ್ನ ಮಗಳನ್ನ ತಾನು ಆಯ್ಕೆ ಮಾಡಿದವರಿಗೆ ಕೊಡಬೇಕು ಅಂತಿದೆ ಹೊರತು ನನಗೇನು ದರ್ದಿಲ್ಲ ಅಂತನ್ನು ಹಾಗೆ ಮಾತಾಡ್ತಾನೆ. ಆಗ ಯೋಚನೆ ಮಾಡ್ತಾನೆ, ಇಲ್ಲ, ನನ್ನ ವೈಯಕ್ತಿಕವಾದ ಒಂದು ಕಾರಣಕ್ಕೋಸ್ಕರ ನಮ್ಮ ಅಪ್ಪ ಇಷ್ಟು ದುಃಖ ಪಡುವುದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗಿ ನೀವೇನ್ ಹೇಳ್ತೀರೋ ಅದೇ ರೀತಿ ನಾನು ನಡ್ಕೊಳ್ಳಿಕ್ಕೆ ಸಿದ್ಧ ಇದ್ದೇನೆ. ಏವಮೇತ ಕರಿಷ್ಯಾಮಿ ಯಥಾ ತ್ವಂ ಅನುಭಾಷಸೆ ಯೋಸ್ಯಾಂ ಜನಿಷ್ಯತೆ ಪುತ್ರ ಸನೋ ರಾಜ ಭವಿಷ್ಯತಿ. ನೀವು ಬಯಸಿದಂತೆ ನಿಮ್ಮ ಮಕ್ಕಳಲ್ಲಿಯೇ ಆ ರಾಜ್ಯ ಮುಂದೆ ಹರಿದು ಬರುತ್ತೆ, ಇದರಲ್ಲಿ ಯಾವ ದೋಷವೂ ಇಲ್ಲ. ಅಷ್ಟೇ ಹೇಳಬೇಕಾದ್ರೆ ಹಾಗಾದ್ರೆ ಅಲ್ಲಿ ಸರಿ, ನೀನು ಮುಂದೆ ಮದುವೆ ಆದ್ಮೇಲೆ ನಿನ್ನ ಮಕ್ಕಳಿಗೂ ಆ ಮಕ್ಕಳಿಗೂ ಮತ್ತೆ ಜಗಳ ಆಗಿ ದಾಯಾದ ಗಲಾಟೆಗಳು ಶುರುವಾಗುತ್ತೆ. ದಾಯಾದ ಅಂದ್ರೆ, ದಾಯ ಅಂದ್ರೆ ತಂದೆಯಿಂದ ಬಂದ ಆಸ್ತಿ, ಅದ ಅಂದ್ರೆ ತಿಂದು ಅಕ್ಕಿ ಅದತಿ. ಈ ಗಲಾಟೆಗೋಸ್ಕರ ಮತ್ತೆ ದಾಯವನ್ನ ಭಾಗಿಸಿಕೊಳ್ಳಿಕ್ಕೋಸ್ಕರ ಮಾಡುವಂತಹ ಅಣ್ಣ ತಮ್ಮ ಕೊನೆಗದು ದಾಯಾದಿಗಳು ಅಂದ್ರೆ ವಸ್ತುತಃ ಇರುವುದು ದಾಯವನ್ನ ಭೋಗಿಸೋದು ಅಂತ ಅಷ್ಟೇ ಅರ್ಥ. ಅದು ಕೊನೆಗೆ ಅಂದ್ರೆ ಗಲಾಟೆ ಮಾಡ್ಕೊಳ್ಳೋರು ಅಂತ ಅರ್ಥ. ಅಣ್ಣ ತಮ್ಮಂದಿರು ದಾಯಾದಿಗಳು ಅಂದ್ರೆ ದಾಯಾದಿ ಅಂತಂದ್ರೆ ಪರಸ್ಪರ ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗಲ್ಲ ಅನ್ನೋ ಅರ್ಥದಲ್ಲಿ ನಾವು ಬಳಸೋದು. ವಸ್ತುತಃ ದಾಯಾದಿಗಳು ಅಂದ್ರೆ ಭೋಗಕ್ಕೆ ಅರ್ಹರಾದವರು. ಎರಡು ಇಬ್ಬರಿಗೂ ಕೂಡ ಆ ಭಾಗವನ್ನ ತೆಗೆದುಕೊಳ್ಳಿಕ್ಕೆ ಯೋಗ್ಯತೆ ಇದೆ. ದಾಯಾದಿಗಳು ಅಂದ್ರೆ ಅಣ್ಣ ತಮ್ಮಂದಿರು, ಒಂದು ಪಿತ್ರಾರ್ಜಿತವಾದ ಭಾಗಕ್ಕೆ ವಸ್ತುವಿಗೆ ಇಬ್ಬರೂ ಕೂಡ ಭೋಗಿಸಲಿಕ್ಕೆ ಅರ್ಹರು ಅನ್ನುವ ಅರ್ಥದಲ್ಲಿ ದಾಯ ಅತ್ ತಿನ್ನುವವರು, ದಾಯ ಆದಿಗಳು, ಆದಿಗಳು ಆದಿಗಳಾಗುತ್ತದೆ. ಯತ್ವಯ ಸತ್ಯವತ್ಯರ್ಥೇ ಸತ್ಯ ಧರ್ಮ ಪರಾಯಣ ರಾಜಮಧ್ಯೆ ಮಿಜ್ಞಾನಂ ಅನುರೂಪಂತ ಇತ್ತವೇ ವತತ್. ಅವನು ಹೇಳ್ತಾನೆ, ನಾನು ರಾಜ್ಯವನ್ನು ಸ್ವೀಕರಿಸುವುದಿಲ್ಲ ಅಂತ ಒಂದು ಮಾತ್ರ ಅಲ್ಲ, ರಾಜ್ಯವನ್ನು ಸ್ವೀಕರಿಸಲಿಕ್ಕೆ ಮುಂದೆ ನನ್ನ ಮಕ್ಕಳು ಕಾರಣರಾಗ್ತಾರೆ ಅಂತನ್ನುವ ವ್ಯವಸ್ಥೆಯೂ ಕೂಡ ನಡೆಯದ ಹಾಗೆ ಅವಿವಾಹಿತನಾಗಿಯೇ ಬ್ರಹ್ಮಚರ್ಯವನ್ನೇ ಪಾಲಿಸಿಕೊಂಡು ನಾನು ಬದುಕ್ತೇನೆ ಅಂತ ಹೀಗೆ ಭೀಷಣವಾದ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಾನೆ. ಆಗ ದೇವತೆಗಳಲ್ಲೂ ಬಹಳ ಸಂತೋಷ ಪಡ್ತಾರೆ. ಅನಪತ್ಯ ಹೇತೋ
अनपत्य हेतोरपि च करिष्ये अद्य विनिश्चयम् अद्य प्रवृत्ति मेधाश ब्रह्मचर्यं भविष्यति। अल्ला ಒಬ್ಬ ಸಾಧಕನಿಗೆ ಅಥವಾ ಒಬ್ಬ ಸಾಮಾನ್ಯ ಅದು ಕ್ಷತ್ರಿಯನಲ್ಲಂತೂ ವಿಶೇಷ ಮಗ ಇಲ್ಲದೆ ಇದ್ರೆ ಅವನಿಗೆ ಗತಿಯೇ ಇಲ್ಲ ಅಂತ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ಒಂದು ಮಾತಿದೆ ಆ ಪ್ರಕಾರ ಅನಪತ್ಯನಾದರೆ ಅವನ ಬದುಕೆ ಮುಂದೆ ಸ್ಟಾಪ್ ಫುಲ್ ಸ್ಟಾಪ್ ಬರೀ ಸ್ಟಾಪ್ ಮಾತ್ರ ಅಲ್ಲ ಇನ್ಯಾವತ್ತೂ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಬರುತ್ತಲ್ವಾ ಭೀಷ್ಮ ಹೇಳ್ತಾನೆ ಇದು ಸಾಧ್ಯ ಇಲ್ಲ ಅನಪತ್ಯೋ ಅನಪತ್ಯ ಹೇತೋರಪಿ ನನಗೆ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೂ ಕೂಡ ಯಾ ಸ್ವರ್ಗದ ತಡೆಯೂ ಕೂಡ ನನಗೆ ಉಂಟಾಗುವುದಿಲ್ಲ ಯಾಕೆಂದ್ರೆ ನಾನು ಮಾಡಿದ ಕರ್ಮವೇ ನನ್ನನ್ನು ಮೋಕ್ಷಕ್ಕೆ ಕೊಂಡು ಹೋಗುವುದು ಹೊರತು ನನ್ನ ಮಕ್ಕಳು ಅಕಸ್ಮಾತ್ ಏನಾದರೂ ಮಾಡುವುದರ ಉದ್ದೇಶ ಏನಂದ್ರೆ ನಾನು ಅವರಿಗೆ ಕೊಟ್ಟಂತಹ ತ್ಯಾಗ ಏನಿದೆ ನಾನು ಅವರಿಗೆ ಯಾವ ಯಾವ ಸಂಸ್ಕಾರಗಳನ್ನು ಕೊಟ್ಟಿದ್ದೇನೆ ಆ ಸಂಸ್ಕಾರವನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ ಅನ್ನುವುದಕ್ಕದು ಒಂದು ಹೇತು ಅಷ್ಟೇ ಅವ್ರು ಮಾಡುವ ಕರ್ಮ ಇದೆಯಲ್ವಾ ಅದರಿಂದ ತಂದೆ ತಾಯಿಗೆ ಯಾರಿಗೂ ಮೋಕ್ಷ ಆಗುವುದಿಲ್ಲ ಅದರಿಂದ ಏನು ಅಂದ್ರೆ ಅವರಿಗೆ ಮೇಲಕ್ಕೆ ಹೋಗ್ಲಿಕ್ಕೆ ಬೇಕಾದ ದಾರಿಯಲ್ಲಿ ಏನಾದರೂ ತಡೆ ಉಂಟಾಗಿದ್ರೆ ಅದನ್ನ ಬಿಡಿಸಿಕೊಳ್ಳುವ ಕೆಲಸವನ್ನ ಮಕ್ಕಳು ಮಾಡ್ತಾರೆ ಅದು ಕೂಡ ಮಕ್ಕಳು ಮಾಡಿಲ್ಲ ಅನ್ನೋದಕ್ಕೆ ಕಾರಣ ಏನು ತಂದೆ ಆ ಸಂಸ್ಕಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಶಿಕ್ಷೆ ಅಷ್ಟೇ ಅದು ಮತ್ತೆ ಬಹಳ ದೀರ್ಘಕಾಲ ಅನುಭವಿಸಿದ ಮೇಲೆ ಇವನಲ್ಲದೇ ಇದ್ರು ಇನ್ಯಾರೋ ಒಬ್ಬನ ಮೂಲಕ ಅದೇ ಆ ಜೀವ ಯಾರದ್ದೋ ಒಬ್ಬನ ಹತ್ರ ಮಕ್ಕಳು ಮಾಡಿಲ್ಲ ಅಂದಾಗ ಇನ್ನೊಬ್ಬನ ಮೂಲಕ ನನಗೆ ಗತಿಯನ್ನು ಕೊಡಿಸಿ ಅಂತ ಕೇಳುವ ಘಟನೆಗಳು ನಡೀತಾರೆ ಅದು ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ಭೂತ ದೆವ್ವ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಅದು ನಮ್ಮನ್ನ ಉದ್ಧರಿಸಿ ಅಂತ ಕೇಳಲಿಕ್ಕೆ ಅಸಹಾಯಕರಾಗಿ ತೋಡಿಕೊಳ್ಳುವ ಪ್ರಾರ್ಥನೆ ಎಲ್ಲರೂ ಹಾಗೆ ಇರ್ತಲ್ಲ ಕೆಲವು ದುಷ್ಟಶಕ್ತಿಗಳೇ ಇರ್ತವೆ ಆದ್ರೆ ಕೆಲವೊಮ್ಮೆ ಅದ್ರಲ್ಲಿ ಎಷ್ಟೋ ಬಾರಿ ನಮ್ಗಾಗುದೇನಂದ್ರೆ ಅಪಮೃತ್ಯುವೋ ಅಥವಾ ಈ ರೀತಿ ಸಂಸ್ಕಾರಗೊಳ್ಳದಂತೆ ಒದ್ದಾಡಿದ ಜೀವ ತನ್ನ ಮುಂದಿನ ಗತಿಗೆ ಹೋಗ್ಲಿಕ್ಕೆ ಎಲ್ಲ ತಡೆ ಉಂಟಾಗಿದೆ ನಾನು ಮೇಲೆ ಹೋಗ್ಬೇಕು ನನ್ನ ಮೇಲಕ್ಕೆ ಕಳಿಸಿ ಅಂತ ಕೇಳಲಿಕ್ಕೆ ಬಂದ ಜೀವಗಳ ಕೆಲವು ಪ್ರಯತ್ನಗಳಲ್ಲಿ ನಾವು ಇಂಥದ್ದನ್ನು ನೋಡ್ತೇವೆ ಅದನ್ನು ಅವನು ಗಟ್ಟಿಯಾಗಿ ಹೇಳ್ತಾನೆ ನನಗೆ ಯಾವ ಭಯವೂ ಇಲ್ಲ ನನ್ನ ಕರ್ತವ್ಯ ನಾನು ಹೇಗೆ ಮಾಡ್ತೇನೋ ಅದರ ಮೇಲೆ ನನ್ನ ಮುಂದಿನ ಗತಿ ಅನ್ನೋದು ನಿರ್ಧಾರ ಆಗುತ್ತೆ ನಾನು ಅಂತಹ ಯಾವ ತಪ್ಪನ್ನು ಮಾಡಿಲ್ಲ ಅನ್ನುವ ಕಾರಣದಿಂದ ನನ್ನ ಗತಿಗೆ ಮಕ್ಕಳಿಲ್ಲ ಅನ್ನೋದು ಕಾರಣವೇ ಅಲ್ಲ ನಾನು ಏನ್ ಬೇಕೋ ಅದನ್ನು ಸಾಧಿಸಿಕೊಳ್ತೇನೆ ಅದರಿಂದಾಗಿ ಬ್ರಹ್ಮಚರ್ಯಂ ಭವಿಷ್ಯತಿ ನನ್ನ ಬದುಕು ಪೂರ್ತಿ ಬ್ರಹ್ಮಚರಣೆಗಾಗಿ ನಾನು ಮೀಸಲಿಡ್ತೇನೆ ಅಂತ ಹೀಗೆ ಅಪುತ್ರಸ್ಯಾಪಿ ಮೇ ಲೋಕಾಹ ಭವಿಷ್ಯಂತಿ ಏನ್ ಧೈರ್ಯ ನೋಡಿ ಅಪುತ್ರನಾದರೂ ಕೂಡ ನನಗೆ ಲೋಕಾಹ ಭವಿಷ್ಯಂತಿ ನನಗೆ ಎಲ್ಲಾ ಲೋಕಗಳು ಸಿಗ್ತವೆ ನಾನು ಎಲ್ಲಾ ಕ್ಷೇತ್ರಗಳಿಗೂ ಅನಾಯಾಸವಾಗಿ ಹೋಗ್ತೇನೆ ಮಕ್ಕಳಿಂದ ನಾನು ಉದ್ಧಾರ ಆಗೋನಲ್ಲ ಮಕ್ಕಳಿಂದ ಅವ್ರು ಉದ್ಧಾರ ಆಗ್ತೇನೆ ಅಂತೂ ಅಲ್ಲ ಯಾರಿಗೆ ಭೀಷ್ಮರಿಗೆ ಮೋಕ್ಷ ಸಿಗದೇ ಇರುವುದಕ್ಕೆ ಕಾರಣ ಕೊನೆಯ ಕಾಲಕ್ಕೆ ಭಗವಂತನ ನೆನಪು ಯಾವ ರೀತಿ ಆಗ್ಬೇಕಿತ್ತೋ ಆ ರೀತಿ ಆಗದೆ ದೇವರನ್ನ ತಾನು ಹೊಡೆದು ಮೈಯೆಲ್ಲ ರಕ್ತ ಬರಿಸಿ ನೋಯಿಸಿದ ರೂಪ ನೆನಪಾಗುತ್ತೆ ದೇವರನ್ನ ಹಾಗೆ ನೆನಪಾಗಿದ್ದೆ ಯಾಕೆಂದ್ರೆ ಆ ತಪ್ಪು ಮಾಡಿ ಶಾಕ್ ಆಗಿರ್ತಾರೆ ನಾನು ದೇವರಿಗೆ ಹೊಡೆದೆ ಅಂತ ವಸ್ತುತ ದೇವರಿಗೆ ಹೊಡಿಲಿಕ್ಕಾಗುತ್ತ ಅದೇ ಒಂದು ತಪ್ಪು ದೇವರಿಗೆ ನಾನು ಹೊಡೆದೆ ನನ್ನ ಹೊಡೆತದಿಂದ ದೇವರಿಗೆ ಮೈಯೆಲ್ಲ ರಕ್ತ ಬಂದು ಒದ್ದಾಟ ಪಟ್ಟ ಅವನಿಗೆ ಅಳು ಇದೆ ದುಃಖ ಇದೆ ನೋವು ಇದೆ ಅಂತ ಚಿಂತನೆ ಮಾಡಿದ್ರಲ್ವಾ ಅದಕ್ಕೆ ಇನ್ನೂ ಸ್ವಲ್ಪ ಬಾಕಿ ಇದೆಯಪ್ಪ ನೀನು ಇಲ್ಲೇ ಇದ್ದು ಜ್ಞಾನ ಇನ್ನೂ ತಕ್ಕುವ ಆಗ್ಬೇಕು ಅದರಿಂದಾಗಿ ಮೂಲ ರೂಪಕ್ಕೆ ಹೋಗುತ್ತ ವಾಪಸ್ ದ್ಯೂ ಸ್ವರೂಪಕ್ಕೆ ಹೋಗಿ ನಿಂತ ಅಂದ್ರೆ ಮೂಲ ವಸುವಿನಲ್ಲಿ ದ್ಯೂ ಅನ್ನುವ ಸ್ವರೂಪ ಅಲ್ಲಿಗೆ ಹೋಗಿ ನಿಂತವನು ಯತ್ವಯ ಒಟ್ಟಂದು ಅವನ ಬದುಕಿನಲ್ಲಿ ತುಂಬಾ ಭೀಷಣವಾದಂತಹ ಪ್ರತೀತಿಯನ್ನು ಕೈಗೊಂಡ ಅನ್ನುವ ಕಾರಣಕ್ಕೆ ದೇವತೆಗಳು ಕೂಡ ಪುಷ್ಪವೃಷ್ಟಿಯನ್ನು ಹರಿಸಿ ಅಧಿರೋಹರ ಸಂಮಾತಃ ಗಚ್ಚಾವ ಸ್ವಗೃಹಾದಿತಿ ಏವಮುಕ್ತ್ವಾದ ಭೀಷ್ಮಸ್ತಾಂ ರಥಮಾರೋಪ್ಯ ಭಾವಿನಿ ದೇವತೆಗಳು ಪುಷ್ಪವರ್ಷಗಳು ದೇವತೆಗಳೆಲ್ಲ ಸಾಕ್ಷಿಯಾಗಿ ನಿಂತು ಇಂತಹ ಒಬ್ಬ ಪ್ರತಿಜ್ಞೆಯನ್ನು ಮಾಡುವ ಇನ್ನೊಬ್ಬ ವ್ಯಕ್ತಿ ಸಿಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಕ್ಷಣದಲ್ಲಿ ಅವನ ಮಾತೇನು ಗೊತ್ತಾ ಆ ಹುಡುಗಿಯ ಬಗ್ಗೆ ತನ್ನ ಎದುರಿಗೆ ನಿಂತ ಹೆಣ್ಣು ತನ್ನ ಸಮಾನ ವಯಸ್ಸಿಗಿಂತ ಸ್ವಲ್ಪ ದೊಡ್ಡವಳು ಕಾಣ್ಲಿಕ್ಕೆ ವಯಸ್ಸು ತುಂಬಾ ಹಳಬಳವಳು ಯಾವಾಗದವಳು ಪರಾಶರರ ಕಾಲದವಳು ಪರಾಶರರನ್ನ ಮದುವೆಯಾಗಿ ಸತ್ಯವತಿ ಪರಾಶರನ್ನ ಮದುವೆಯಾಗಿ ವ್ಯಾಸರಂತಹ ಮಗುವನ್ನ ಲೋಕಕ್ಕೆ ಕೊಟ್ಟು ಮತ್ತೆ ದಾಶರ ಮಗಳಾಗಿಯೇ ಬೆಳೆದವಳು ಆದರೆ ವಯಸ್ಸಿನಲ್ಲಿ ಇನ್ನೂ ಊನ ಷೋಡಶ ವರ್ಷ ಆಮೇ ಇವಳು ಇನ್ನೂ ಕೂಡ 14 ತುಂಬದ ಹುಡುಗಿ ಅನ್ನೋ ರೀತಿ ಕಾಣಿಸ್ತಾ ಇದ್ವು ಅದು ಸಾಮಾನ್ಯ ನಟಿಯರಿಗೆಲ್ಲ ಬರ್ತಡೆ ಮುಗಿದ್ರೆ ಒಂದು ವರ್ಷ ಗಿದ್ದು ಹಾಗೆ ಏನ್ ಆಶ್ಚರ್ಯ ಏನ್ ಆಶ್ಚರ್ಯ ಇಲ್ಲ ಅದು ಏನ್ ಗೊತ್ತಾ ದೇವರು ಕೊಟ್ಟ ಮಗಳು ಅಂತ ಪ್ರೀತಿಯಿಂದ ಸಾಕ್ತಾ ಇದ್ದೇನೆ ದೇವರು ಕೊಟ್ಟ ತಂಗಿ ಇದ್ದ ಒಟ್ಟಂತು ಅವಳು ಯಾರನ್ನೂ ವರಿಸದೆ ಮನೆಯಲ್ಲಿ ಇನ್ನೂ ಆಟ ಆಡಿಕೊಂಡು ತಂದೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿಂತಿದ್ದಾದ್ರಿಂದಾಗಿ ತಂದೆಯಾಗಿ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಬೇಕಾದಷ್ಟು ವರ
ಅನ್ವೇಷಣೆ ಆಗಿ ಹುಡುಕಿಕೊಂಡು ಬಂದಿದ್ರು ಕೂಡ ಅವಳು ಒಪ್ಪಿರಲಿಲ್ಲ. ಈ ಪ್ರಸಂಗದಲ್ಲಿ ಒಪ್ಪಿಕೊಂಡು ಆದ್ರೆ ಅದಕ್ಕೆ ಒಂದು ಷರತ್ತು ಅಡ್ಡ ಬಂದಿತ್ತು, ಕೊನೆಗೆ ಮಗ ಬಂದು ನಿವಾರಿಸಿದ, ಈಗ ಮದುವೆ ಆಯಿತು. ಆದ್ರೆ ಅವನು ಹೇಳುವ ಮಾತೇನು ಅಂದ್ರೆ, ಅಧಿರೋಹ ರಥಂ ಮಾತಃ, ತಾಯಿ ರಥವೇ ಮರು ಅಂದ್ರೆ ಅವನು ಯಾವಾಗ ಪ್ರತಿಜ್ಞೆ ಮಾಡಿದ್ರು ಆಗಲಿಂದ ಅವನ ತಂದೆ ಯಾವಾಗ ದುಃಖಪಟ್ಟನು ಆಗಲೇ ಯೋಚನೆ ಮಾಡಿ ಆಗಿತ್ತು ನಮ್ಮ ಮನೆಗೆ ಅಮ್ಮನನ್ನು ತರಬೇಕು ನಾನು ಅಂತ. ಅಂದ್ರೆ ಸಾಮಾನ್ಯ ವಿದೇಶದಲ್ಲಿ ಮಕ್ಕಳೇ ಅಪ್ಪನಿಗೆ ಮದುವೆ ಮಾಡುತ್ತಿರುತ್ತೆ ಅಪ್ಪ ಅಮ್ಮನಿಗೆ. ಕೆಲವೊಂದ್ಸರ್ತಿ ಒಬ್ಬನಿಗೆ ತಂದೆ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತಂತೆ, ಕೋಪದಿಂದ ಮದುವೆಗಾಗುವಾಗ ಅಪ್ಪ ಅಮ್ಮನಿಗೆ ಹೇಳಿಕೆನೆ ಕೊಡ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅವ್ರ ಮದುವೆಗೆ ನನ್ನನ್ನು ಕರೆದಿಲ್ಲ, ಅದನ್ನು ಕರಿಬೇಕು ಅಂದ್ರೆ. ಈ ಆದ್ರೆ ಇಲ್ಲೊಂದು ವಿಚಿತ್ರ ಏನ್ ನಡೆಯಿತು ಅಂದ್ರೆ, ಮಗನೇ ತಂದೆ ತಾಯಿಗೆ ಮದುವೆ ಮಾಡಿಸಿದ ಅಂದ್ರೆ ಆ ತ್ಯಾಗ ಏನ್ ಯೋಚನೆ ಮಾಡಿ, ಮದುವೆಗೆ ಸ್ವತಃ ನಿಂತ ಒಬ್ಬ ಹುಡುಗ ಮದುವೆಯನ್ನೂ ತ್ಯಾಗ ಮಾಡಿ ತನಗೇ ಸಿಗಬೇಕಾಗಿದ್ದ ಅಷ್ಟು ದೊಡ್ಡ ದೊಡ್ಡ ಸಿಂಹಾಸನದ ಅಧಿಕಾರವನ್ನೂ ತ್ಯಾಗ ಮಾಡಿ ತಾಯಿಯಂತ ತಕ್ಷಣ ಕರೆದುಕೊಂಡು ಹೋಗಿ ತಂದೆಯ ಮುಂದೆ ನಿಲ್ಲಿಸಿ, ಅಪ್ಪ ನೀನು ಬಯಸಿದ ಬಯಕೆ ಯಾವತ್ತೂ ವ್ಯರ್ಥ ಆಗುವುದಿಲ್ಲ, ಆಗಬಾರದು ಕೂಡ. ಅದರಿಂದಾಗಿ ಈಕೆಯನ್ನು ವರಿಸಿ ನಿನ್ನ ಗಾರ್ಹಸ್ಥ ಜೀವನವನ್ನು ಚೆನ್ನಾಗಿ ನಡೆಸಬೇಕು, ಇದು ನಾನು ಕಣ್ತುಂಬ ಕಾಣಬೇಕು ಅಂತ ಬಯಸಿ ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿ ತಂದೆಯ ಬಳಿ ನಮಸ್ಕಾರ ಮಾಡ್ತಾನೆ. ಬಹೂವ ದುಃಖಿತೋ ರಾಜ, ಮಗನ ತ್ಯಾಗ ಆ ತಪಸ್ಸು ಅದರ ಜೊತೆಗೆ ಅವನ ಪ್ರತಿಜ್ಞೆ ಇದೆಲ್ಲ ಕೇಳಿ ಅವನಿಗೆ ತುಂಬಾ ದುಃಖರಾಯಿತು. ಸಮವೇತಾಶ್ಚ ಪೃಥಕ್ಚೈವ ಭೀಷ್ಮ ಭೀಷ್ಮೋಯಂ ಇತಿ ಚಾಬ್ರುವನ್ ಬಹೂವ ದುಃಖಿತೋ ರಾಜ ಚಿರರಾತ್ರಸ್ಯ ಭಾರತ ಸತೇನ ಕರ್ಮಣಾ ಸೂನೋಹ ಪ್ರೀತಮಸ್ಮೈ ವರಂ ದದೌ. ತಂದೆಯ ಆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಂದು ಕಡೆಯಿಂದ ಸುಖ ಇನ್ನೊಂದು ಕಡೆಯಿಂದ ದುಃಖ. ಬಯಸಿದ್ದು ಸಿಕ್ಕಿತು, ಆದರೆ ಮಗನ ತ್ಯಾಗ ಅವನಿಗೇನು ದಕ್ಕದೆ ಹೋಯ್ತಲ್ವ ಅನ್ನೋ ದುಃಖವೂ ಕಾಡಿತು. ಹೀಗಾದ್ರೂ ಬಹಳ ಪ್ರೀತನಾದ, ಸಂತುಷ್ಟ ಆಯಿತು, ಮನಸ್ಸು ಬಹಳ ಮುದಗೊಂಡಿತು. ಮಗನಿಗೆ ಸ್ವಚ್ಛಂದ ಮರಣಂ ತುಷ್ಟ ದದೌ ತಸ್ಮೈ ಮಹಾತ್ಮನೇ. ಸ್ವಚ್ಛಂದ ಮರಣಂ, ನೀನು ಬಯಸಿದಾಗ ನಿನ್ನ ಸಾವು ಬರಲಿ, ನಿನಗೆ ಯಾವತ್ತೂ ಕೂಡ ಯಾರಿಂದರೂ ಕೂಡ ಸೋಲೇ ಇಲ್ಲ. ಇನ್ನೊಬ್ರು ಸಾವು ನಿನ್ನ ಬಯಕೆಯಲ್ಲಿದೆ ಅಂದ್ರೆ, ನೀನು ಇಷ್ಟಪಟ್ಟಾಗ ಇದೆ ಅಂದ್ರೆ, ಯಾರಿಂದಲೂ ಸೋಲಬೇಕಾದ ಅಗತ್ಯ ಇಲ್ಲ. ಇದು ಅವನಿಗೆ ಮೊದಲಿಂದಲೂ ಬಂದ ಶಸ್ತ್ರಶಾಸ್ತ್ರದ ಪ್ರಭಾವವೂ ಹೌದು, ಜೊತೆಯಾಗಿ ತಂದೆಗೊಂದು ಇಂತಹ ತ್ಯಾಗ ಎಷ್ಟು ದೊಡ್ಡದದು. ರಾಮನು ತ್ಯಾಗ ಮಾಡಿದ, ಪೂರ್ವವೂ ತ್ಯಾಗ ಮಾಡಿದ, ಇಲ್ಲಿ ಭೀಷ್ಮನು ತ್ಯಾಗ ಮಾಡಿದ್ದಾನೆ. ಅಂದ್ರೆ ಈ ಎಲ್ಲವೂ ಕೂಡ ಏನು ಸಂದೇಶ ಕೊಡುತ್ತೆ ಅಂತಂದ್ರೆ, ಒಂದು ಅಂದ್ರೆ ಅವ್ರು ಯಾರು ಕೂಡ ಜೀವನದಲ್ಲಿ ಕೆಟ್ಟ ಗತಿಯನ್ನು ಹೊಂದಲಿಲ್ಲ. ಪೂರ್ವ ಬಹಳ ದೀರ್ಘಕಾಲವಾದ ಅವನಿಗೆ ಋಷಿಗಳು ಅನುಗ್ರಹ ಮಾಡಿದ್ರು, ನಿನ್ನ ವಂಶ ಇನ್ನು ಬಹಳ ದೀರ್ಘಕಾಲ ಬದುಕತ್ತೆ, ನಿನ್ನ ಹೆಸರನ್ನು ನೆನ್ಪಿಟ್ಟುಕೊಳ್ಳುತ್ತೆ. ಭೀಷ್ಮನಿಗೂ ವಸ್ತುತಃ ಮಕ್ಕಳಿಗೆ ಅವನಿಗೆ ಇನ್ನೂ ಅಂತಾನು ವಿಚಿತ್ರ. ಅಲ್ಲಿ ಅವನಿಗಾದ್ರೂ ಮದುವೆ ಆಗಿತ್ತು, 1000 ವರ್ಷ ಮಾತ್ರ ಯೌವನವನ್ನು ಬಿಟ್ಟುಕೊಡ್ಬೇಕಿತ್ತು. ಇವನದ್ದು ಇನ್ನೂ ಭಯಾನಕ ಅಂದ್ರೆ, ತಾನು ಕೂಡ ಆ ರಾಜ್ಯದ ಭೋಗವನ್ನು ಅನುಭವಿಸಲಿಕ್ಕಿಲ್ಲ, ತಾನು ಮದುವೆಯಾಗಿ ತನ್ನ ವಂಶದ ಬೆಳವಣಿಗೆಗೆ ಅಂತ ಕಾಯಲಿಕ್ಕಿಲ್ಲ. ಜೊತೆಗೆ ಇನ್ನೊಂದು ಮಾತು ಕೊಟ್ಟಿದ್ದಾನೆ ಅಮ್ಮನಿಗೆ ಏನು ಅಂದ್ರೆ, ಈ ಎಲ್ಲ ರಾಜ್ಯದ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ಅದರ ಜವಾಬ್ದಾರಿ ನಾನು ಹೊರ್ತೇನೆ, ನನ್ನ ಕಣ್ಗಾವಲಿನಲ್ಲಿಯೇ ತಪಸ್ ಮಾಡಿ ಹೋಗ್ಬೋದಿತ್ತು, ಅವನು ಎಲ್ಲೋ ಹೋಗಿ ತನ್ನ ಆತ್ಮ ಸಾಧನೆಯನ್ನು ಮಾಡ್ಕೊಳ್ಬೋದಿತ್ತು. ಆದ್ರೆ ಹಾಗೆ ಮಾಡ್ಲಿಕ್ಕೆ ಆಗಲಿಲ್ಲ, ಯಾಕೆಂದ್ರೆ ಈಗ ತಂದೆ ಸತ್ಯವತಿಯನ್ನು ಮದುವೆ ಆದ್ಮೇಲೆ ಮುಂದೆ ಆ ಮಕ್ಕಳು ಬೆಳೆದು ನಿಲ್ಲುವ ತನಕ ಅದರ ಎಲ್ಲ ರಕ್ಷಣೆಯ ಜವಾಬ್ದಾರಿ ತನ್ನದೇ. ಅದಕ್ಕೋಸ್ಕರ ಅಲ್ಲೇ ನಿಂತ, ನದೇ ಮೃತ್ಯು ಪ್ರಭವಿತ ಯಾವತ್ ಜೀವಿತು ಇಚ್ಛಸಿ ತತ್ತೋ ಹ್ಯನು ಜ್ಞಾನ ಸಂಪ್ರಾಪ್ಯ ಮೃತ್ಯು ಪ್ರಭವಿತ ನಖ. ನೀನು ಆಜ್ಞೆ ಕೊಟ್ಟ ಮೇಲೆ ಸಾವು ನಿನ್ನ ಹತ್ತಿರ ಬರುತ್ತೆ, ಅಲ್ಲಿಯ ತನಕವೂ ಸಾವು ನಿನ್ನನ್ನು ಸುಳಿಯುವುದಿಲ್ಲ ಅಂತ ತಂದೆ ವರ ಕೊಟ್ಟ. ಸತ್ಯವತಿ ಮತ್ತು ಶಂತನುವಿನ ವಿವಾಹವಾಯಿತು. ವಿವಾಹವಾಗಿ ಅಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅನ್ನುವ ಇಬ್ಬರು ಮಕ್ಕಳನ್ನ ಪಡೆದ್ಲು. ತತಶಾಂತನವೋ ಧೀಮಾನ್ ಸತ್ಯವತ್ಯ ಸತ್ಯವತ್ಯಾಂ ಅಜಾಯತ ವೀರಶ್ಚಿತ್ರಾಂಗತೋ ನಾಮ ವೀರ್ಯವಾನ್ ಪುರುಷೇಶ್ವರ ಅಥಾಪರಂ ಮಹೇಶ್ವಾಸಂ ಸತ್ಯವತ್ಯಾಂ ಸುತಂ ಪ್ರಭು ವಿಚಿತ್ರವೀರ್ಯಂ ರಾಜಾನ್ ಜನಯಾಮಾಸ ವೀರ್ಯವಾನ್. ಅತ್ಯಂತ ತಾಕತ್ಯದಿಂದ ಕೂಡಿದ ಇಬ್ಬರು ಮಕ್ಕಳನ್ನ ಪಡೆದ್ರು, ಒಬ್ಬ ಚಿತ್ರಾಂಗದ, ಇನ್ನೊಬ್ಬ ವಿಚಿತ್ರವೀರ್ಯ. ಚಿತ್ರಾಂಗದ ದೊಡ್ಡವ ಬೆಳೆದು ನಿಂತಿದ್ದಾನೆ. ಶಂತನು ದೀರ್ಘಕಾಲ ರಾಜ್ಯಭಾರವನ್ನು ಮುಗಿಸಿ ಬಹಳ ಹಿಂದಿನಿಂದ ಇದ್ದವ, ಮುಗಿಸಿ ತನ್ನ ಜೀವನವನ್ನು ಕೊನೆ ಮಾಡಿದ. ಸ್ವರ್ಗತೆ ಶಂತನೋ ಭೀಮ ಭೀಷ್ಮ ಚಿತ್ರಾಂಗದ ಮರಿಂದಮಂ ಸ್ಥಾಪಯ ಮಾಸ ವೈರಾಜ್ಯೇ. ತಂದೆ ಹೋದ ಮೇಲೆ ಅಯ್ಯೋ ಅವರೇ ಹೋದ್ರು ಈ ಮಾತೆ ಹಾಕೋಸ್ಕೋಬೇಕು,
ನಾನು ರಾಜ ಆದ್ರಾಯ್ತು ಅಂತ ಎಷ್ಟೋ ಜನ ಯೋಚನೆ ಮಾಡಿದ ಘಟನೆಗಳು ಸಿಗ್ತವೆ. ಆದರೆ ತಂದೆ ಇಲ್ಲದೇ ಇದ್ರೂ ಕೂಡ ತಕ್ಷಣದಲ್ಲಿ ಚಿತ್ರಾಂಗದ ನನ್ನ ರಾಜ್ಯದಲ್ಲಿ ಕೂಡಿಸಿ ಸತ್ಯವತ್ಯಾವತೇ ಸ್ಥಿತ ಸತ್ಯವತಿ ನೀನು ಇಲ್ಲೇ ಇರಬೇಕು ಅಂತ ಆದೇಶ ಮಾಡಿದ್ದಕ್ಕೋಸ್ಕರ ಉಳಿದ. ಸತ್ಯವತಿ ಹೇಳಿದ್ರು ನೀನೇ ನೋಡ್ಕೊಳ್ಬೇಕಪ್ಪ, ಎಲ್ಲ ಜವಾಬ್ದಾರಿ ಆ ಹುಡುಗರ ಮೇಲೆ ಬಿಡಬೇಡ, ನಿನ್ನ ಜವಾಬ್ದಾರಿಯನ್ನು ನೀನು ನನಗೆ ಮಗನೇ ಇದ್ದ ಹಾಗೆ ನನ್ನ ಮಗ ಅಂತ ಅನ್ನುವಾಗ ನನಗೆ ಎರಡು ಮಕ್ಕಳು ಅಂತಲ್ಲ ನನಗೆ ಮೂರು ಮಕ್ಕಳು ಅಂತ ಅವಳು ದೃಢವಾಗಿ ಹೇಳಿದ್ದಾದ್ರಿಂದ ತನ್ನ ಎಲ್ಲಾ ಶಕ್ತಿ ಸಾಮರ್ಥ್ಯಗಳಿಂದ ಪಕ್ಕದಲ್ಲಿದ್ದ ಎಲ್ಲಾ ದೇಶಗಳಿಂದ ಬರಬಹುದಾದ ಅಡೆತಡೆಗಳನ್ನು ಪರಿಹರಿಸಿ ಅಲ್ಲಿಂದ ಟ್ಯಾಕ್ಸ್ಗಳನ್ನೆಲ್ಲ ಕೊಡಿಸಬೇಕಾದಂತಹ ಹಸ್ತಿನವರಿಗೆ ಚೆನ್ನಾಗಿ ಬರುವಂತೆ ಮಾಡಿದ. ಏನಾಯಿತು, ಒಂದು ಸರ್ತಿ ಇವನು ಒಳ್ಳೆಯ ವೀರ ಶೂರನೇ, ಚಿತ್ರಾಂಗದ ಸಾಮಾನ್ಯನಲ್ಲ. ತಂ ಕ್ಷಿಪಂತಂ ಸುರಾಂಶ್ಚೈವ ಮನುಷ್ಯಾನ್ ಅಸುರಾಂಸ್ ತಥಾ ಗಂಧರ್ವರಾಜೋ ಬಲವಾನ್ ತುಲ್ಯಂ ತುಲ್ಯನಾಮಾಭವತ್ ತಥಾ. ಕಾಡಿಗೆ ಭೇಟಿಗೆ ಹೋದ ಸಂದರ್ಭದಲ್ಲಿ ಒಬ್ಬ ಗಂಧರ್ವರಾಜ ಭೇಟಿಯಾದ. ಅವನ ಹೆಸರೇನು ಅಂತ ಕೇಳಿದಾಗ ಅವನು ಹೇಳಿದ್ರು ನನ್ನ ಹೆಸರು ಚಿತ್ರಾಂಗದ ಅಂತ. ನನಗೆ ಸಿಟ್ಟು ಬಂತು. ತ್ವಂ ವೈ ಸದೃಶ ನಾಮಾಸಿ ಯುದ್ಧಂ ದೇಹಿ ಕೃಪಾತ್ಮಜ ನಾಮ ವಾನ್ಯತ್ ಪ್ರಗೃಹೀಶ್ವ ನಾಮ ಅನ್ಯತ್ ಪ್ರಗೃಹೀಶ್ವ ಯದ್ ಯುದ್ಧಂ ನ ದಾಸ್ಯಸಿ. ಇವನಿಗೂ ಕೆಚ್ಚು ಇತ್ತು. ಅವನು ಹೇಳಿದ ನೀನೇ ನಾಮ ಬದಲಾಯಿಸಿಕೊ. ಚಿತ್ರಾಂಗದ ಫಸ್ಟ್ ಹೇಳ್ತಾನೆ ನನ್ನ ಹೆಸರಿನವರು ಇನ್ನೊಬ್ರು ಪ್ರಸಿದ್ಧಿ ಆಗ್ಬಾರ್ದು, ಒಂದೇ ಕಾಲದಲ್ಲಿ ಇಬ್ಬರಿದ್ರೆ ಅದು ಯಾರು ಅವನೋ ಇವನೊಂದು ಗೊತ್ತಾಗಲ್ಲ. ಕೊನೆಗೆ ಅವನ ಹೆಸರಿನ ಒಳ್ಳೆಯ ಗೌರವ ಮಾನಗಳೆಲ್ಲ ಇವನಿಗೆ ಸಿಕ್ಬಿಡುತ್ತೆ, ಅದಕ್ಕೋಸ್ಕರ ನಿನ್ನ ಹೆಸರನ್ನು ಬದಲಾಯಿಸಿಕೊ ಅಂತ ಹೇಳ್ದ. ಅದಕ್ಕೆ ಅವನು ಹೇಳಿದ ನಾನು ಬದಲಾಯಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ, ನೀನೇ ಬದಲಾಯಿಸ್ಕೊ, ಇಲ್ಲಾಂದ್ರೆ ಯುದ್ಧ ಮಾಡು, ಎರಡರೊಂದು ಆಪ್ಷನ್. ಕೊನೆಗೆ ತ್ವಯಾಹಂ ಯುದ್ಧ ಇಚ್ಛಾಮಿ, ನಾನು ಯುದ್ಧವನ್ನೇ ಬಯಸ್ತೇನೆ. ಹೆಸರು ಬದಲಾಯಿಸಿಕೊಳ್ಳುವ ಜಾಯಮಾನ ನಮ್ಮದಲ್ಲ, ನಮ್ಮ ವಂಶ ಅನ್ನೋದು ಅದು ಕುರು ಮಾಡು ಅಷ್ಟೇ, ಮಡಿ ಇಲ್ಲೇ ಇಲ್ಲ. ಅದರಿಂದಾಗಿ ನಾನು ಯುದ್ಧ ಮಾಡಿಯೇ ಸಿದ್ಧ, ನನ್ನ ಹೆಸರು ನಾನು ಉಳಿಸ್ಕೊಳ್ತೇನೆ ಅಂತ ಯುದ್ಧ ಮಾಡಿದ. ಆದ್ರೆ ಆ ಗಂಧರ್ವ ರಾಜನಿಗೆ ಸಿಕ್ಕಾಪಟ್ಟೆ ಶಕ್ತಿ ಸಾಮರ್ಥ್ಯ ಮಾಯಾ ವಿದ್ಯೆಗಳೆಲ್ಲವೂ ಗೊತ್ತಿತ್ತು. ಅದರಿಂದಾಗಿ ಇವನು ಯಾವ ಆಟೋಪಗಳು ಅವನ ಮುಂದೆ ಸಾಕಾಗ್ಲಿಲ್ಲ. ಇತ್ಯುಕ್ತ ಆಗತೋಸ್ಮಿ ವೃಥಾ ಭಾಷ್ಯ, ಬಂದ ಮೇಲೆ ಮಾತಾಡುವುದು ತರವಲ್ಲ ಅಂತ ಯುದ್ಧಕ್ಕೆ ಸಿದ್ಧ ಆಗಿ ಬಹಳ ದೀರ್ಘಕಾಲದ ಯುದ್ಧ ಆಯಿತು. ಯುದ್ಧ ಆಗಿ ಸುಮಹತ್ ಯುದ್ಧಂ, ದೊಡ್ಡ ಪ್ರಮಾಣದ ಯುದ್ಧ ಆಯಿತು. ಯುದ್ಧದಲ್ಲಿ ಹತ್ ಸಹತ್ವಾತು ನರಶ್ರೇಷ್ಠಂ ಚಿತ್ರಾಂಗದಮರಿತವಂ ಅಂತಾಯ ಕೃತ್ವ ಗಂಧರ್ವ ದಿವಂ ಆ ಚಕ್ರಮೇ ತತಃ ದಿವಂ ಆ ಚಕ್ರಮೇ ಸ್ವರ್ಗಕ್ಕೆ ಹೊರಟು ಹೋದ. ಏನ್ ಮಾಡಿದ, ಈ ಚಿತ್ರಾಂಗದನನ್ನು ಕೊಂದೇ ಬಿಟ್ಟ. ಮಾಯಾಧಿಕ ಒಳ್ಳೆಯ ಶಕ್ತಿ ಸಾಮರ್ಥ್ಯದಿಂದ ಕೂಡಿದ್ದವನಿಗೆ ಸುಲಭ ತುತ್ತಾಗಿ ಹೋದ ಚಿತ್ರಾಂಗದ. ಅವನನ್ನ ಗೆಲ್ಲಿಕ್ಕಾಗಿಲ್ಲ. ಕುರು ರಾಜನಾದ ಚಿತ್ರಾಂಗದ ಸತ್ತು ಬಿಟ್ಟ. ಭೀಷ್ಮನಿಗೆ ಏನು ಮಾಡುವುದು ಗೊತ್ತಾಗಿಲ್ಲ. ತಾನೇ ಸ್ವತಃ ಮುಂದೆ ನಿಂತು ಭೀಷ್ಮ ಶಾಂತನಗೋ ರಾಜ ಪ್ರೇತ ಕಾಲ್ಯಾಣ್ಯಕಾರಯತ್, ಆ ಹುಡುಗನಿಗೆ ಮಾಡಬೇಕಾದ ಎಲ್ಲ ಸಂಸ್ಕಾರಗಳನ್ನು ಅಪರ ಸಂಸ್ಕಾರಗಳನ್ನು ಮಾಡಿದ, ತಾನೇ ಸ್ವತಃ ಮುಂದೆ ನಿಂತು ಮಾಡಿದ. ವಿಚಿತ್ರ ವೀರ್ಯಂ, ಆನಂತರ ರಾಜ ಬೇಕಲ್ವ, ಖಾಲಿ ಕೂಡಿಸುವ ಹಾಗಿಲ್ಲ ಗಾದಿಯನ್ನು, ಒಬ್ಬ ಬೇಕು, ಇಲ್ಲ ಅಂದ್ರೆ ರಾಜನಿಗೆ ತಕ್ಷಣ ಬೆಳೆಯಲಿಕ್ಕೆ ಶುರುವಾಗುತ್ತೆ. ರಾಜ ಇಲ್ಲ ಅಂತ ಗೊತ್ತಾದ ಕೂಡಲೇ ಎಲ್ಲರೂ ಕೂಡ ತಮ್ಮ ತಮ್ಮ ಬಾಲ ಬಿಚ್ಚಲಿಕ್ಕೆ ಶುರು ಮಾಡ್ತಾರೆ, ಬಂಡಾಯ ಹೇಳ್ತಾರೆ. ಅದಕ್ಕೋಸ್ಕರ ವಿಚಿತ್ರ ವೀರ್ಯ ಸತತ ಭೀಷ್ಮಸ್ಯ ವಚನೇ ಸ್ಥಿತ ಬಾಲಂ ಅಪ್ರಾಪ್ತ ಯೌವನಂ ಕುರುರಾಜೇ ಮಹಾಬಾಹು ಅಭ್ಯಸಿಂಚತ್ತ ಅನಂತರಂ. ಅವನನ್ನ ಅಭಿಷೇಕಕ್ಕೆ ಒಳಪಡಿಸಿದ. ಆದ್ರೆ ಹೆಚ್ಚಿನ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಂಡು ಕೋಶ ನೋಡಿಕೊಳ್ಳುವುದು, ಸೇನಾಧಿಪತ್ಯಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವುದು, ಇದೆಲ್ಲವನ್ನು ನಡೆಸಿ ಧರ್ಮಶಾಸ್ತ್ರ ಕುಶಲನಾದ ಭೀಷ್ಮ ಪೂಜಯಾಮಾಸ ಧರ್ಮೇಣ, ರಾಜ್ಯವನ್ನು ದೇವರು ಅಂತ ಪೂಜಿಸಿದ. ಅಂದ್ರೆ ನನ್ನ ಉಪಾಸನೆ ಈ ದೇಶಕ್ಕೆ ಮೀಸಲು ಅಂತ ಅವನು ಆಗದಿಂದಲೂ ತಾಯಿ ಹೇಳಿದ ಮಾತಿನಂತೆ ನಡ್ಕೊಂಡು ಬಂದಿದ್ದ. ಇಲ್ಲೂ ಕೂಡ ಅದನ್ನು ಮುಂದುವರೆಸಿದ. ಪ್ರತ್ಯಪಾಲಯ ಪೂಜಿಸಿದ ಪಾಲಿಸಿದ. ಅಂದ್ರೆ ನೋಡಿ, ಎಲ್ಲ ಒಂದು ರಾಜನ ಪರಂಪರೆಯಲ್ಲಿ ಬರುವಂತಹ ಒಂದು ಮಾತುಗಳು ಯಾವಾಗಲೂ ಏನು ಅಂತಂದ್ರೆ ದೇಶ ಅಂದ್ರೆ ದೇವರು ಅಂತ. ಕ್ಷತ್ರಿಯರಿಗೆ ದೇಶದ ಪಾಲನೆ ಎನ್ನುವುದೇ ದೇವರ ಪೂಜೆ ಅಂತ. ಕ್ಷತ್ರ ಧರ್ಮ್ಯಾಂತಿ ಯುದ್ಧಾಕ್ಷರೇಯೋನ್ಯತ್ ಕ್ಷತ್ರಿಯಸ್ಯ ನವಿಷ್ಯತೆ. ಕ್ಷತ್ರಿಯನಿಗಂತೂ ಧರ್ಮದಿಂದ ಒದಗಿ ಬಂದಂತಹ ದೇಶ ರಕ್ಷಣೆ ಅಂತನ್ನುವ ಜವಾಬ್ದಾರಿ ಏನಿದೆ ಇದಕ್ಕಿಂತ ದೊಡ್ಡದಾದ ಧರ್ಮ ಇನ್ನೊಂದಿಲ್ಲ ಅಂತ. ಅದನ್ನ ಕ್ಷತ್ರಿಯರೆಲ್ಲರೂ ಪಾಲಿಸಿಕೊಂಡು ಬಂದರು. ಕೃಷ್ಣನು ಕೂಡ ಅರ್ಜುನನಿಗೆ ಅದನ್ನೇ ಹೇಳಿ, ನಿನಗೆ ಈಗ ಸ್ವಧರ್ಮನ ವಿಚಾರೇಕ್ಷೆ ನವಿಕಂಪಿತು ಅರ್ಹಸಿ, ಇದನ್ನ ಸ್ವಧರ್ಮ ಅನ್ನುವ ದೃಷ್ಟಿಯಿಂದಲೂ ನೀನು ಸ್ವೀಕರಿಸಿ ಬಿಟ್ಟು ಬಿಡುವ ಹಾಗಿಲ್ಲ, ಇದನ್ನು ನೀನು ಒಪ್ಪಿಕೊಳ್ಳೇಬೇಕು. ಕೇವಲ ನಿನಗೆ ಯುದ್ಧ ಮಾಡಿದ್ರೆ ಜಯ ಸಿಗುತ್ತೆ, ನಿನಗೇನೋ ಸ್ವರ್ಗ ಸಿಗುತ್ತೆ ಅನ್ನುವ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ, ನಿನ್ನ ವೈಯಕ್ತಿಕ ಧರ್ಮವಾಗಿಯೂ ಯುದ್ಧ ಅನ್ನೋದು ಅನಿವಾರ್ಯ ಅಂತ ಇಷ್ಟು ಹೇಳಿಯೇ
ಅವನನ್ನ ಹುರಿದುಂಬಿಸಿದಂತೆ ಭೀಷ್ಮನು ಕೂಡ ಗಟ್ಟಿಯಾಗಿ ನಿಂತಿದ್ದಾನೆ. ಹದೇ ಚಿತ್ರಾಂಗದೆ ಭೀಷ್ಮ ಬಾಲೇ ಭ್ರಾತರಿಕ ಕೌರವ ಪಾಲಯಾಮ ಸತದ್ರಾಜ್ಯಂ ಸತ್ಯವತ್ಯಾಮತೆ ಸ್ಥಿತ. ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ತಾಯಿಯ ಮಾತಿಗೆ ಕಟ್ಟು ಬಿದ್ದು, ತಾಯಿಯ ಮಾತಿಗೆ ಕಟ್ಟು ಬಿದ್ದು ಅಂತ ಅಂದ್ರೆ ಅವನಿಗೆ ಎಲ್ಲರೂ ಹೇಳುದೇನಂದ್ರೆ ಭೀಷ್ಮ ಸುಮ್ಮನೆ ಪ್ರತಿಜ್ಞೆ ಮಾಡಿದ್ದಷ್ಟೇ, ಆದ್ರೆ ಎಲ್ಲ ರಾಜ್ಯಕ್ಕೆ ಅಂಟಿಕೊಂಡಿದ್ದ. ಈ ಸಾಲ ಅಂತ ಒಂದು ಶಬ್ದ ಇದೆ ಹಿಂದಿಯಲ್ಲಿ, ಅಂದ್ರೆ ಹೆಣ್ಣಿನ ಜೊತೆಗೆ ಕಳಿಸಿಕೊಡುವಾಗ ದೂರದ ದೇಶಕ್ಕೆ ಹೋಗುವಾಗ ಅವನ ಅಣ್ಣನನ್ನು ತಮ್ಮನನ್ನು ಸ್ವಲ್ಪ ನಾಲಾಯಕಾದವನನ್ನು ಒಟ್ಟಿ ಕಳಿಸ್ಕೊಡ್ತಾರೆ. ರಾಜ್ಯಕ್ಕೆ ಅಧಿಕಾರಿ ಯಾರ ಅಗತ್ಯ ಇಲ್ಲವೋ ಅಂತವನನ್ನು ಒಟ್ಟಿ ಕಳಿಸ್ಕೊಡ್ತಾರೆ. ಹಾಗೆ ಎಲ್ಲಾ ಕಡೆ ಕೊಟ್ಟ ಹಾಗೆ ಇವನು ಕೂಡ ಸುಮ್ಮನೆ ಹೇಳಲಿಕ್ಕೆ ಮಾತ್ರ ನಾನು ತಪಸ್ವಿ, ನಾನು ವೈರಾಗ್ಯಶೀಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಒದಾಡ್ತಾ ಇದ್ದಾನೆ ಅಂತ ಮಾತೆಲ್ಲೋ ಬಂದಿರಬೇಕು. ಅದಕ್ಕೆ ಅವನು ಮತ್ತೆ ಮತ್ತೆ ಇಲ್ಲ ನನ್ನ ರಾಜ್ಯ ಕೊಟ್ಟಾಯ್ತು, ನನ್ನ ಜವಾಬ್ದಾರಿ ಮುಗಿದು, ನಾನು ಹೊರಡುತ್ತೇನೆ ಅಂತ ಹೇಳಿದಾಗಲೆಲ್ಲ ತಾಯಿ ಮತ್ತೆ ಮತ್ತೆ ನೀನು ಇರಬೇಕು, ನೀನೇ ಇದರ ರಕ್ಷಣೆ ಮಾಡಬೇಕು, ನಾನು ಹೋದ ಮೇಲೂ ನಿನ್ನ ಜೀವ ಇರುವ ತನಕವೂ ಈ ದೇಶಕ್ಕೋಸ್ಕರ ನೀನು ಮೀಸಲು ಅಂತ ಮತ್ತೆ ಮತ್ತೆ ಒತ್ತಿ ಹೇಳಿದ್ದರ ಪರಿಣಾಮ ಅವನಲ್ಲೇ ಇದ್ದ. ಮಗ ಅಂದ್ರೆ ಮಗ ಅಂದ್ರೆ ಅವನ ಮಗನ ವಯಸ್ಸಿನಲ್ಲೇ ಇದ್ದಾನೆ, ಯಾಕೆಂದ್ರೆ ಇವನಿಗೆ ಆಗ್ಲೇ 650 ವರ್ಷ ಆಗ್ಬಿಟ್ಟಿದೆ ಭೀಷ್ಮನಿಗೆ. ಇವನ್ ಪುಟ್ಟುಡ್ಗ ಸ್ವಲ್ಪ ಇನ್ನೂ ಬೆಳೆದಿಲ್ಲ. ಸಂಪ್ರಾಪ್ತ ಯೌವನಂ ದೃಷ್ಟ್ವಾ ಭ್ರಾತರಂ ಧೀಮತಾಂ ಭೀಷ್ಮೋ ವಿಚಿತ್ರ ವೀರ್ಯಸ್ಯ ವಿವಾಹಾಯ ಅಕರೋನ್ಮತಿ. ಇವನಿಗಾದ್ರೂ ಮದುವೆ ಮಾಡಿ ಈ ಪರಂಪರೆ ಬೆಳೆದು ಬಿಟ್ರೆ ಅವಾಗ ಒಂದು ಅರ್ಧ ಜವಾಬ್ದಾರಿ ನನಗೆ ತಪ್ಪತ್ತೆ. ಈಗ ಜವಾಬ್ದಾರಿ ಏನು ಅಂದ್ರೆ ನೋಡ್ಕೊಳ್ಳೋದು ಮಾತ್ರ ಅಲ್ಲ, ಈ ವಂಶ ಪರಂಪರೆ ಮುಂದುವರೆದು ಈ ವಂಶ ಪೂರ್ಣವಾದ ಅಸ್ತಿತ್ವಕ್ಕೆ ಬಂದು ವ್ಯವಸ್ಥೆ ನಡೀಬೇಕು ಅಂತ ಅನ್ನೋದು ಸರಿ ಹೋಗ್ಬೇಕು. ಅದಕ್ಕೋಸ್ಕರ ನಾನು ಏನಾದ್ರೂ ಮಾಡಬೇಕು ಅಂತ ಯೋಚಿಸಿ ಆ ಹುಡುಗನಿಗೆ ಮದುವೆ ಮಾಡುವ ಯೋಚನೆ ಮಾಡ್ತಾನೆ. ಕ್ಷತ್ರಿಯ ಬೇಕಾದ ಶಸ್ತ್ರಶಾಸ್ತ್ರ ವಿದ್ಯೆಯನ್ನು ಕಲ್ತಿದ್ರೂ ಕೂಡ ನಾನೇ ಇವನಿಗೊಂದು ಮದುವೆ ಮಾಡಬೇಕು ಅಂತ ಯೋಚಿಸಿ ಅಷ್ಟೊತ್ತಿಗೆ ಒಂದು ಸುದ್ದಿ ಕಿವಿಗೆ ಬಿತ್ತು. ಶುಶ್ರಾವ ಸಹಿತ ರಾಜನ್ ವೃಣ್ವಾನ ವೈವತ್ ಸ್ವಯಂವರಂ ಅಥ ಕಾಶೀಪತೆ ಭೀಷ್ಮ ಕನ್ಯಾಸ್ತಿಸ್ರ ಅಪ್ಸರೋಪಮ. ಅತ್ಯಂತ ಸುಂದರಿಯಾದ 3 ಮಕ್ಕಳನ್ನು ಹೊಂದಿದ ಕಾಶಿರಾಜನ ಮನೆಯಲ್ಲಿ ರಾಜಧಾನಿಯಲ್ಲಿ ಒಂದು ಸ್ವಯಂವರದ ಏರ್ಪಡಿಕೆ ಆಗಿರುವುದು ಕಿವಿಗೆ ಬಿತ್ತು. ತಕ್ಷಣ ನಾನೇ ಹೋಗಿ ಈ ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ ಹೋಗಿದ್ದಾನೆ. ದದರ್ಶ ಕನ್ಯಾಸ್ತಾಶ್ಚೈವ. ಆ ಹುಡುಗಿಯರನ್ನು ನೋಡಿದ, ಬಹಳ ಸುಂದರವಾಗಿತ್ತು. ಇವನು ಈ ನನ್ನ ವಿಚಿತ್ರ ವೀರ್ಯನಿಗೆ ಇವನು ಸರಿಯಾದಂತಹ ಹೆಣ್ಣುಮಕ್ಕಳು ಇವರು ಅಂತ ಹೇಳಿ ಯೋಚಿಸಿದ್ದ. ಏನು ಭಾಗವಹಿಸಬೇಕು ಅಂತ ಅನ್ಕೊಳ್ಳಿಲ್ಲ ಆ ಕ್ಷಣದಲ್ಲಿ, ಯಾಕೆಂದ್ರೆ ಅದು ಭಾಗವಹಿಸುವವರು ಅಂತಂದ್ರೆ ಅವರೇ ಸ್ವತಃ ಮದುವೆ ಆಗುವವರು ಅಂತ ಅನ್ನೋ ಅರ್ಥದಲ್ಲಿ. ಆದ್ರೆ ಏನಾಯ್ತು, ಆದ್ರೂ ಅವನು ಇನ್ನೂ ಮನಸ್ಸಿನಲ್ಲಿ ಆಕೆಯನ್ನ ತಂದುಕೊಳ್ಬೇಕು ಅಂತ ಯೋಚಿಸಿಲ್ಲ, ಗೊತ್ತಾಗಿದೆ ಹೋಗ್ಬೇಕು ಅಂತ ಅನ್ಕೊಂಡು ಹೋಗಿದ್ದಾನೆ, ನೋಡಿದ್ದಾನೆ, ಎಲ್ಲ ಆಯ್ತು. ಮಾತು ಬರುತ್ತೆ, ತಾಸಾಂ ಕಾಮೇನ ಸಮ್ಮತ್ತಾಹ ಸಹಿತಾ ಕಾಶಕೋಸಲಾಹ ವಂಗಾಹ ಪುಂಡ್ರಾಹ ಕಲಿಂಗಾಶ್ಚ ತೇಜಗ್ವಸ್ತಾಂಪುರಿ ಪ್ರತಿ. ಇದೇ ಸುದ್ದಿಯನ್ನ ಕೇಳಿ ಪುಂಡ್ರ ದೇಶದವರು, ವಂಗ ದೇಶದವರು, ಕಲಿಂಗ ದೇಶದವರು, ಕಾಶಿ ಅಂದ್ರೆ ಒಟ್ಟು ಅಲ್ಲಿ ಮಧ್ಯದ ಒಂದು ದೇಶದ ಕಾಶಿ ರಾಜ ಇದ್ರು, ಸುತ್ತಲಿನ ಮತ್ತಷ್ಟು ಜನ ಕಾಶಿ ರಾಜರಿದ್ದಾರೆ, ಜೊತೆಗೆ ಕೇಕಯ ದೇಶದ ಎಲ್ಲ ಭಾಗದ ಜನ ಆಕೆಯನ್ನ ಆ 3 ಮಕ್ಕಳನ್ನ ವರಿಸಬೇಕು ಅಂತ ಹೇಳಿಕೊಂಡು ಭುಜವನ್ನು ಒಪ್ಪಿಸಿಕೊಂಡು ಬಂದು ನಿಂತಿದ್ದಾರೆ ಮದುವೆ ಆಗ್ಬೇಕು ಅಂತ. ಅದೇ ಸಂದರ್ಭದಲ್ಲಿ ಕೀರ್ತ್ಯಮಾನೇಶು ರಾಜ್ಯಾಂತು ತದಾ ನಾಮಸು ಸರ್ವಶಃ, ಎಲ್ಲರ ಹೆಸರನ್ನು ಹೇಳ್ತಾ ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಒಬ್ಬನೇ ಕೂತಿದ್ದಾನೆ ಭೀಷ್ಮ. ಏಕಾಕಿನಂ ತದಾ ಭೀಷ್ಮಂ ವೃದ್ಧಂ ಶಾಂತನು ಶಾಂತನು ನಂದನಂ ಸೋದ್ವೇಗಾ ಇವ ದೃಷ್ಟ್ವಾ ಕನ್ಯಾ ಪರಮ ಶೋಭನ. ಬಹಳ ಉತ್ಸುಕರಾಗ್ಬಿಟ್ಟಿದ್ದಾರೆ ಹೆಣ್ಮಕ್ಕಳು, ರಾಜರೋ ರಾಜರು, ಯಾರನ್ನ ಆಯ್ಕೆ ಮಾಡಿಕೊಳ್ಳೋದು? ಪ್ರತಿ ಸರ್ತಿ ಏನು ಅಂದ್ರೆ ಒಬ್ಬ ರಾಜ ಅಂತ ಬಂದು ನಿಂತ ತಕ್ಷಣ ಇವನು ಇಂಥ ಹೆಸರು, ಇವನಿಗೆ ಅಡ್ಡ ಹೆಸರು ಇಂಥದ್ದು, ಇವನು ಇಲ್ಲಿ ನಿಂತಾನೆ ಅಂದ್ರೆ ಅಡ್ಡ ಹೆಸರು ಅಂದ್ರೆ ಒಂದು ಪ್ರಸಿದ್ಧಿ ಬಂದ ಹೆಸರು ಇರುತ್ತೆ, ಇವನು ಇದಕ್ಕೆ ಪ್ರಸಿದ್ಧ, ಇವನು ಇಂಥ ಬೇಟೆ ಆಡಿದ್ರು ಪ್ರಸಿದ್ಧ, ಅಥವಾ ಇನ್ನೇನು ಯುದ್ಧ ಮಾಡಿದ್ರಲ್ಲಿ ವೀರ ಅಂತ. ಅವರ ಬೈಯೋ ಬೇಟಗಳನ್ನೆಲ್ಲ ಉದುರಿಸಿ ಆದ್ಮೇಲೆ ಅವ್ರು ಇಷ್ಟ ಆಯ್ತು ಅಂದ್ರೆ ನಾಳೆ ಹಾಕಿ ಹೋಗ್ತಾರೆ, ಇಲ್ಲ ಅಂದ್ರೆ ಏನಿಲ್ಲ. ಅದು ಹೋಗ್ತಾ ಹೋಗ್ತಾ ಪ್ರತಿಯೊಬ್ಬ ರಾಜನಂತ ಹೋಗಿ ನಿಂತಿದ್ದಾರೆ, ಪ್ರತಿಯೊಬ್ಬರು ನೋಡಿದ್ರು ಅಷ್ಟು ವೀರರು ಶೂರರು ಸಾಮಾನ್ಯರು ಯಾರು ಇಲ್ಲ. ಅದರ ಮಧ್ಯದಲ್ಲಿ ಅಪಾಕ್ರಾಮಂತತಾ ಸರ್ವಾಹ ವೃದ್ಧ ಇತ್ಯೇವ ಚಿಂತೆಯ. 3 ಜನ ಹೆಣ್ಣುಮಕ್ಕಳು ಇವನು ಒಂದು ಕಡೆ ನಿಂತಿದ್ರೆ ಅವನನ್ನು ನೋಡಿ ಅಯ್ಯೋ ನಾವೇನೋ ಕಸ ನೋಡಿದ್ವಿ ಎನ್ನುವ ಹಾಗೆ ಮುಖ ತಿರುಗಿಸಿಕೊಂಡು ಈ ವೃದ್ಧ ಯಾಕಪ್ಪ ಬಂದಿದ್ದಾನೆ ಇಲ್ಲಿ ಚಪಲ ಚೆನ್ನಿಗರಾಯ ಅನ್ನುವ ಹಾಗೆ ಬೈಕೊಂಡು ಪಕ್ಕಕ್ಕೆ ಸರಿದಂತೆ. ವೃದ್ಧ ಇತ್ಯೇವ ಚಿಂತೆಯ, ಅಯ್ಯೋ ಈ ಮುದುಕ ಯಾಕೆ ಬಂದಿದ್ದಾನೆ, ಏನ್ ಆಸೆ ಚಪಲ
ಇಷ್ಟು ವಯಸ್ಸಾಗಿದ್ರು ಕೂಡ ಇನ್ನೂ ಕೂಡ ಈ ಸ್ವಯಂವರಕ್ಕೆ ಬರಬೇಕು ಅಂತ ಆಸೆ ಮಾಡ್ಕೊಂಡು ಬಂದಿದ್ದಾನಲ್ವಾ ಅಂತ ಅವ್ರು ಅಂದಿದ್ದಾರೆ. ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಜನ ಮಾತಾಡಿಕೊಂಡದನ್ನ ದಾಖಲೆ ಮಾಡ್ತಾ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಿಥ್ಯಾಪ್ರತಿಜ್ಞೋ ಲೋಕೇಶು ಕಿಂ ವ್ಯದಿಷ್ಯತಿ ಭಾರತ ಬ್ರಹ್ಮಚಾರೀತಿ ಭೀಷ್ಮೋಹಿ ವೃಥೈವ ಪ್ರಥಿತೋ ಭುವಿ. ಶಪಥ, ಹೆಸರಿಗೆ ಮಾತ್ರ ಪ್ರತಿಜ್ಞೆ ಮಾಡಿ ಭೀಷ್ಮ ಅಂತ ಅನಿಸಿಕೊಂಡಿದ್ದಾನೆ. ಆಸೆಗಳು ಎಲ್ಲೂ ಯಾರನ್ನು ಬಿಟ್ಟು ಹೋಗುವಂತದ್ದಲ್ಲ. ಇಷ್ಟು ಮುದುಕ ಆಗಿದ್ರು ಕೂಡ ಬ್ರಹ್ಮಚಾರಿ ಅಂತ ಹೇಳ್ಕೊಂಡು ಈ ಸ್ವಯಂವರಕ್ಕೆ ಹೆಣ್ಮಕ್ಕಳನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಅಂತ ಭಾಗವಹಿಸಿ ಯಾರಿಗೂ ಆಗಿಲ್ಲ ಅಂದ್ರೆ ಇಲ್ಲಿ ನಾವೊಂದು ಟ್ರೈ ಮಾಡೋಣ ಅನ್ನುವ ರೀತಿ ಬರೀ ಸುಳ್ಳು ಪ್ರತಿಜ್ಞೆಗಳು, ಮಿಥ್ಯಾ ಪ್ರತಿಜ್ಞೆ, ಸುಳ್ಳು ಪ್ರತಿಜ್ಞೆಗಳನ್ನು ಮಾಡಿಕೊಂಡು ಆ ರಾಜ್ಯದ ಆಸೆ ಇಲ್ಲ ಅಂತನ್ನುವ ರೀತಿಯಿಂದ ಹೇಳಿಕೊಂಡು ಮತ್ತೆ ರಾಜ್ಯದಲ್ಲೇ ಕಟ್ಟು ಬಿದ್ದುಕೊಂಡು ಅಲ್ಲೇ ರಾಜ್ಯದ ಭೋಗಗಳನ್ನು ಅನುಭವಿಸ್ತಾ ಇದ್ದಾನೆ. ಈ ಮುದುಕನ ಪರಿಸ್ಥಿತಿ ನೋಡಿದ್ರೆ ಶೋಚನೀಯ ಅಂತ ಜನ ಮಾತಾಡಿಕೊಳ್ತಾರೆ ಅಂತ ಅದೊಂದು ಕಿವಿ ಬೀಳುತ್ತೆ. ರಾಜರೆಲ್ಲ ಅಡಗಿಸ್ತಾರೆ ಅವನನ್ನ. ಅವನ ಅದು ಏನು ಅಂದ್ರೆ ಫಸ್ಟೇ ಅವನೊಂದು ಬೇರೆನೇ ಇದ್ದಾನೆ, ಬೆಕ್ಕಿನ ಬಿಡಾರ ಬೇರೆ ಅಂತ. ಅವನು ಕೂತದ್ದು ಸ್ವತಃ ಒಂದ್ ಕಡೆ ಕೂತಿರ್ಬೇಕಿತ್ತು, ಯಾರು ಅವನ ಹತ್ರ ಕೂಡಿಲ್ಲ. ಯಾಕೆಂದ್ರೆ ಮುದುಕರು ಅಂತ ಅನ್ಕೊಂಡ್ರು ನಾವು ಅವರಿಗೆ ಸಂಬಂಧಪಟ್ಟವ್ರು ಅನ್ಕೊಂಡು ನಮ್ಮ ಹತ್ರ ಮಾತಾಡಿಸುದಿಲ್ಲ, ನಮ್ಮನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಚೆನ್ನಾಗಿ ಇಲ್ಲದವರತ್ರ ಕೂತಿದ್ರೆ ಅವರನ್ನು ನೋಡಬಾರ್ದು ಅನ್ನೋ ದೃಷ್ಟಿಯಿಂದ ಪಕ್ಕದವರನ್ನು ನೋಡೋದು. ಅದಕ್ಕೋಸ್ಕರ ಸ್ವಲ್ಪ ಪರವಾಗಿಲ್ಲ, ನಮ್ಗಿಂತ ಚೂರು ಫೇರ್, ನಮ್ಗೆ ನಾವು ಅವರಿಗಿಂತ ಚೆನ್ನಾಗಿರುವ ಹಾಗೆ ಯಾರೋ ಒಬ್ಬರ ಹತ್ರ ಕೂತ್ರೆ ಕನಿಷ್ಠ ಪಕ್ಷ ನಮ್ಮನ್ನು ನೋಡಬಹುದು ಅಂದ್ರೆ ಆ ಮನಸ್ಥಿತಿಗಳನ್ನೆಲ್ಲ ಯೋಚನೆ ಮಾಡಿ ಭೀಷ್ಮ ಏಕಾಕಿ ಆಗಿಬಿಟ್ಟ. ಉಳಿದವರೆಲ್ಲ ಎಲ್ಲೋ ಇನ್ನೊಂದು ಕಡೆ ಕೂತಿದ್ದಾರೆ, ಅವರೆಲ್ಲ ಹಂಗಿಸ್ತಾ ಇದ್ದಾರೆ. ಕ್ಷತ್ರಿಯಾಣ ಚಶ್ರುತ್ವ, ಆ ಕ್ಷತ್ರಿಯರೆಲ್ಲ ಹೀಗೆ ಗುಸುಗುಸು ಇವನ ಮಿಥ್ಯಾ ಪ್ರತಿಜ್ಞೆ ಬಗ್ಗೆ ಮಾತಾಡ್ತಾ ಇದ್ದಾಗ ಭೀಷ್ಮಶ್ಚಕ್ರೋಧ ಭಾರತ, ಭೀಷ್ಮನಿಗೆ ಕೋಪ ಬಂತು. ಕೋಪ ಬಂದವನೇ ಭೀಷ್ಮಸ್ತದಾ ಸ್ವಯಂ ಕನ್ಯಾ ವರಯಾಮಾಸತಃ ಪ್ರಭು, ಸ್ಟೇಜಿನ ಮೇಲೆ ಸೀದಾ ಹೋದ, ನಿಂತಿದ್ದ ಮೂರು ಹೆಣ್ಣು ಮಕ್ಕಳನ್ನು ಕೂಡ ರಥವನ್ನು ಎದುರುಗಡೆ ತಂದು ನಿಲ್ಲಿಸಿ ಹತ್ತಿಸಿದ. ಮಧ್ಯಕ್ಕೆ ಆ ಸಭೆಯ ಮಧ್ಯಕ್ಕೆ ರಥವನ್ನು ತಂದು ನಿಲ್ಲಿಸಿ ಈ ಮೂರು ಹೆಣ್ಣು ಮಕ್ಕಳನ್ನು ನಾನು ಎಳ್ಕೊಂಡು ಹೋಗ್ಲಿಕ್ಕಿದ್ದೇನೆ, ಯಾರಾದ್ರೂ ಗಂಡಸರಿದ್ರೆ ಇವರನ್ನು ಬಿಡಿಸ್ಕೊಂಡು ಹೋಗಿ ನನ್ನ ಕೈಯಿಂದ. ಮುದುಕ ಅಂತ ತಮಾಷೆ ಮಾಡಿದ್ರಲ್ಲ, ಮುದುಕ ಅಂತ ತಮಾಷೆ ಮಾಡಿದ್ದಾರೆ, ಚಪಲ ಅಂತ ಬೈದಿದ್ದಾರೆ. ಇಷ್ಟ ಆದ್ಮೇಲೆ ನನಗೆ ಯಾರದ್ದು, ಅವನೇನ್ ಹೇಳ್ತಾನೆ ಕೊನೆಗೆ, ರಥಮಾರೋಪಿತ ಕನ್ಯಾ ಭೀಷ್ಮ ಪ್ರಹರತಾನ್ವರ. ಅವನು ಹೇಳ್ತಾನೆ, ಆ ನಾನು ಏ ಯಥದ್ವಂ ಪರಂ ಶಕ್ಯ ವಿಜಯ ಏವ ಇತರಾಯ ಚ ಸ್ಥಿತೋಹಂ ಪೃಥಿವೀಪಾಲ ಯುದ್ಧಾಯ ಕೃತ ನಿಶ್ಚಯ. ನಾನು ಈಗ ಸಿದ್ಧನಾಗಿ ಬಿಟ್ಟಿದ್ದೇನೆ, ಸಾವೋ ಬದುಕೋ ನನ್ನ ಯೋಚನೆ ಮಾಡಿಲ್ಲ. ನೀವು ಯುದ್ಧ ಮಾಡ್ತಿರೋ ಅಥವಾ ಬೆನ್ನು ಕೊಟ್ಟು ಓಡ್ ಹೋಗ್ತಿರೋ ಅದು ನನಗೆ ನಿಶ್ಚಯ ಮಾಡಿಲ್ಲ. ನಾನು ಕೊನೆಗೆ ಇವರಲ್ಲಿ ಯಾರು ಪರವಾಗಿಲ್ಲ, ನಾನು ಯುದ್ಧ ಮಾಡಿದ್ರೆ ಗೆಲ್ಬಹುದು ಅಂತ ಲೆಕ್ಕಾಚಾರ ಹಾಕಿ ನಾನು ಈ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗ್ತಿಲ್ಲ. ನಾನು ನನ್ನ ಸಾಮರ್ಥ್ಯವನ್ನ ಪ್ರದರ್ಶಿಸಲಿಕ್ಕೆ ಮೊದಲಿಂದಲೇ ಸಿದ್ಧ ಇದ್ದೇನೆ, ನೀವು ಯಾರಾದ್ರೂ ಬನ್ನಿ ಅಂತ. ಈ ಹೆಣ್ಮಕ್ಳನ್ನ ನೀವು ಕರ್ಕೊಂಡು ಹೋಗ್ತಾ ಇರೋದು ಯಾಕೆ ಅಂತ ನನ್ನ ಮೇಲೆ ಒಂದು ಆಕ್ಷೇಪ ಮಾಡಿದ್ರು, ಅದಕ್ಕೂ ನಾನು ಉತ್ತರ ಕೊಡ್ತೇನೆ ಅಂತ ತುಂಬಾ ದೀರ್ಘ ಇದೆ. ಒಂದು ಮಾತು ಹೇಳ್ತೇನೆ, ಆರ್ಷಂ ನಿಧಿ ಪುರಸ್ಕೃತ್ಯ ದಾರಾಂತ್ಯಂತಂತಿ ಚಾಪರೆ ಅಷ್ಟಮಂ ತಮಸೋ ವಿತ್ತ ವಿವಾಹಂ ಕವಿ ಕವಿಭಿರ್ವೃತಂ. ಯಾವಾಗಲೂ ದಾನ ಕೊಡಬೇಕು ಅಂತಿದೆ, ಯಾರತ್ರ ಏನೇನಿದೆಯೋ ಅವರು ಅದನ್ನು ಕೊಡ್ತಾರೆ. ಗೋಗಳನ್ನು ಕೊಟ್ಟು ಕೆಲವರು ಹೆಣ್ಣನ್ನ ಪಡ್ಕೊಳ್ತಾರೆ, ಅಥವಾ ರಾಜ್ಯವನ್ನು ಕೊಟ್ಟು ಹೆಣ್ಣನ್ನು ಪಡ್ಕೊಳ್ತಾರೆ, ಅಥವಾ ಈಗ ನಾನು ಕೊಡ್ತಾ ಇರುವಂತಹದ್ದು ಶುಲ್ಕ ಏನಂದ್ರೆ ನನ್ನ ಸಾಮರ್ಥ್ಯವನ್ನು, ನನ್ನ ಸಾಮರ್ಥ್ಯವನ್ನು ನಾನು ಪಣಕ್ಕೆ ಇಟ್ಟು ಈ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಕೂಡ ಈ ಹೆಣ್ಣನ್ನು ಕೊಂಡು ಹೋಗಿ ಯಾರಾದರೂ ಯೋಗ್ಯನಿಗೆ ಮದುವೆ ಮಾಡಿಕೊಡ್ತೇನೆ, ಅದರಿಂದಲೂ ವಿಶೇಷವಾದ ಪುಣ್ಯ ಇದೆ. ಅದರಿಂದಾಗಿ ಈಗ ನಾನು ಕರ್ಕೊಂಡು ಹೋಗ್ತಾ ಇರುವಂತಹ ಹೆಣ್ಣು ಮಕ್ಕಳನ್ನು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನನ್ನ ತೋಳಿನ ಶುಲ್ಕವನ್ನ, ಸಾಮರ್ಥ್ಯದ ಶುಲ್ಕವನ್ನ ಕೊಟ್ಟು ಇಲ್ಲಿಂದ ಎಳ್ಕೊಂಡು ಹೋಗಿ. ಆರ್ಷಂ ಎಂಟನೆಯ ಮದುವೆ ಋಷಿ ಪ್ರೋಕ್ತವಾದದ್ದು, ಅದನ್ನ ನಾನು ಯಾರಿಗೆ ಮದುವೆ ಮಾಡಿಕೊಡ್ತೇನೋ ಅವರಿಗೆ ಆ ವಿಧಿಯಲ್ಲಿ ಮದುವೆ ಮಾಡಬೇಕು ಅನ್ನೋದು ಶ್ರೇಷ್ಠ. ಆದ್ರೆ ಅದಕ್ಕಿಂತಲೂ ಮುಂದೆ ಒಂದು ಕೊನೆ ಇದೇನು ಅಂತಂದ್ರೆ ಅದು ಎಳ್ಕೊಂಡು ಹೋದ್ರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಕ್ಷತ್ರಿಯರಿಗೆ, ಉಳಿದವರಿಗಲ್ಲ. ಕ್ಷತ್ರಿಯರಿಗಾಗುವಾಗ ಅದು ಸಾಮರ್ಥ್ಯದ ಬಲ ಅಂತ ಎಳ್ಕೊಂಡು ಹೋಗಿ ಅನೇಕ ವಿಧಗಳನ್ನು ಹೇಳ್ತಾರೆ. ಹೆಣ್ಣೇ ಬಯಸಿ ಹೋಗುವಂತಹದ್ದೊಂದು, ಹೆಣ್ಣನ್ನ ಅಪಹರಿಸಿಕೊಂಡು ಹೋಗುವಂತಹ, ಮತ್ತೆ ಉಸಲಾಯಿಸಿ ಇಲ್ಲ ನೀನು ಚೆನ್ನಾಗಿ ನೋಡ್ಕೊಳ್ತೇನೆ ಅಂತ ಮನವೊಲಿಸಿ ಮದುವೆ ಆಗುವಂತಹದ್ದೊಂದು, ಹೀಗೆ ಎಂಟು ವಿಧಿಯನ್ನು ಹೇಳ್ತಾರೆ. ಬ್ರಾಹ್ಮ, ಆರ್ಷ, ಆಸುರ, ಗಾಂಧರ್ವ, ಪೈಶಾಚ, ಪ್ರಾಜಾಪತ್ಯ ಮತ್ತು ದೈವ ಅಂತ. ಅದರಲ್ಲಿ ನಾನು ಸಂಬಂಧಪಟ್ಟಂತೆ ಪಿಶಾಚ ವಿವಾಹ ಅಂತ ಅನ್ನುವಂತಹದ್ದು ಅಪಹರಿಸಿಕೊಂಡು ಹೋಗುವಂತಹದ್ದು, ಜೊತೆಗೆ ಅದು ಕ್ಷತ್ರಿಯ ವಿಧಿಯಾದ್ರಿಂದಾಗಿ ನಾನು ಸಾಮರ್ಥ್ಯವನ್ನು ಪಣಕ್ಕಿಟ್ಟಿದ್ದೇನೆ ಬನ್ನಿ ಅಂತ. ಎಲ್ಲರೂ ಸಿಟ್ಟು ಮಾಡ್ಕೊಳ್ತಾರೆ. ಮುದುಕ ಅಂತ ಮೊದಲೇ ಸಿಟ್ಟಿತ್ತು, ಅದರ ಜೊತೆಗೆ ಏನ್ ಧೈರ್ಯ ಅವನಿಗೆ, ಮುದಿಯ ನಾಳೆ ಸಾಯಲಿಕ್ಕೆ ರೆಡಿಯಾದವನು ಇವತ್ತೇ ಸಾಯ್ತೇನೆ ಎಂದು ಮತ್ತೆ ಮಾತಾಡ್ತಾ ಇದ್ದಾನೆ ಅಂತ ಯೋಚಿಸಿ ಎಲ್ಲರೂ ಕೂಡ ಸರ್ವಾ ಕನ್ಯಾತ ಕೌರವ್ಯ ರಥ ಆರೋಪ್ಯ ಸಸ್ವಕಂ ಆಮಂತ್ರಿಸತಾನ್ ಪ್ರಾಯಾತ್ ಶೀಘ್ರಂ ಕನ್ಯಾ ಪ್ರಗೃಹ್ಯತಾ. ತಕ್ಷಣದಲ್ಲೇ ಅವರಿಗೆ ವ್ಯವಸ್ಥೆ ರಥದಲ್ಲಿ ಮಾಡಿದ್ದಾನೆ.
ಭೀಷ್ಮ ವ್ಯವಸ್ಥೆ ಮಾಡಿ ಅವರನ್ನು ಕೂಡಿಸಿದ್ದಾನೆ. ಈಗ ಏನ್ ಅನ್ಸುತ್ತೆ ಅಂದ್ರೆ ರಥ ಅಂದ್ರೆ ನಾವು ಇವತ್ತು ನೋಡುದು ಈ ಧಾರಾವಾಹಿಗಳಲ್ಲಿ ಹಿಂದೆ ಒಂದು ಖಾಲಿ ಜಾಗ ಇರುತ್ತೆ, ಅದ್ರ ಮೇಲೊಂದು ತೊಪ್ಪಿ ಇರುತ್ತೆ, ಅದ್ರ ಕೆಳಗಡೆ ಕೂತಿರ್ತಾರೆ ನಾಲ್ಕು ಏಳು ಜನ ಅಂತ. ರಥ ಅಂದ್ರೆ ಅಷ್ಟೇ ಅಲ್ಲ, ರಥದ ಒಳಗೇನೆ ಒಬ್ರು ವಾಸ ಮಾಡಲಿಕ್ಕೆ ಅಥವಾ ವ್ಯವಸ್ಥೆಯನ್ನು ನೋಡಲಿಕ್ಕೆ. ಅದು ಕೃಷ್ಣನ ರಥ ಹೇಳುವಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ. ದಾರಿಯಲ್ಲಿ ಹೋಗ್ತಾ ಇದ್ದ ನೂರಾರು ನೂರಾರು ಋಷಿಗಳನ್ನ ಅವನು ತನ್ನ ರಥದಲ್ಲಿ ಕೂಡಿಸಿಕೊಂಡು ಕಂಸನ ಹತ್ತಿರಕ್ಕೆ ಹೋದ, ಅಕ್ರೂರ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ. ಅಂದ್ರೆ ರಥ ಅಂದ್ರೆ ನಾವು ತಿಳ್ಕೊಂಡ ಹಾಗೆ ಕೇವಲ ಒಂದು ವ್ಯಕ್ತಿ ನಿಲ್ಲುವ ಜಾಗ ಮಾತ್ರ ಅಲ್ಲ, ಅದು ಚಂದನ ಅಂತ ಬೇರೆ ಇದೆ. ಚಂದನ ಅಂತಂದ್ರೆ ಅದು ಉದ್ಯಾನ ಇರತ್ತಂತ ಅದರಲ್ಲಿ, ಆ ರಥದಲ್ಲಿ. ನಾವು ಇದು ದೊಡ್ಡ ಹಡಗು ನೋಡ್ತೇವಲ್ಲ ಸಮುದ್ರದಲ್ಲಿ ಹೋಗುವಂತಂದ್ರೆ ಅದೆಲ್ಲವೂ ಇರುತ್ತೆ. ಒಂದು 30 ದಿವಸದ ಪ್ರಯಾಣ ಅಂತಂದಾಗ ಅಲ್ಲಿ ಆಟದ ಮೈದಾನ ಇರುತ್ತೆ, ಈಜುಕೊಳ ಇರುತ್ತೆ, ಗಿಡಗಳನ್ನು ನೆಟ್ಟು ಚೆನ್ನಾಗಿ ನೋಡಿದ ಒಂದು ಉದ್ಯಾನವೂ ಇರುತ್ತೆ, ಸ್ನಾನ ಗೃಹಗಳಿರ್ತಾರೆ, ಬೇಕಾದಷ್ಟು ಸಂತೋಷ ಪಡಲಿಕ್ಕೆ ತಿಂಡಿ ತೀರ್ಥಗಳನ್ನು ವ್ಯವಹಾರ ಮಾಡುವಂತಹ ಜಾಗ ಇರುತ್ತೆ. ಎಲ್ಲೂ ಹೇಗಿರುತ್ತೋ ಹಾಗೆ ಈ ರಥದ ಒಳಗೆ ಎಲ್ಲ ವ್ಯವಸ್ಥೆ ಇದೆ. ಅವರನ್ನು ಒಳಕ್ಕೆ ಕಳುಹಿಸಿದ್ದಾನೆ, ಕಳುಹಿಸಿ ಯುದ್ಧಕ್ಕೆ ನಿಂತಿದ್ದಾನೆ, ಬನ್ನಿ ಯುದ್ಧಕ್ಕೆ ಅಂತ. ಅದನ್ನ ವ್ಯಾಸರು ಹೇಳುವ ಸ್ಟೈಲ್ ಇಷ್ಟ ಆಗುದು ಏನು ಅಂದ್ರೆ ಅಲ್ಲಿಯ ಸಣ್ಣ ಸಣ್ಣ ಘಟನೆಗಳನ್ನು ಹೇಳ್ತಾರೆ. ಅಷ್ಟೊತ್ತಿಗೆ ಇವರೆಲ್ಲ ಬಂದದ್ದು ಯಾಕೆ ಅಂದ್ರೆ ಯುದ್ಧಕ್ಕೆ ಬಂದದ್ದಲ್ಲ ಇವರು. ಸ್ವಯಂವರದಲ್ಲಿ ನಮ್ಮ ಮೇಲೆ ಮಾಲೆ ಹಾಕ್ತಾರೆ, ನಾವು ಎದೆ ಒಪ್ಪಿಸ್ಕೊಂಡು ಮಾಲೆ ಹಾಕೊಂಡು ಇಲ್ಲಿ ಹೊರಡುದು ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ. ಆಗ ಅವರೆಲ್ಲರೂ ಕೂಡ ತೇಷಾಂ ಆಭರಣಾನ್ಯಾಸು ತ್ವರಿತಾನಾಂ ವಿಮುಂಚತಾಂ ಅಮುಂಚತಾಂ ಚವರ್ಮಾಣಿ ಸಂಭ್ರಮ ಸಭಾನ ಭೂತಾನಾಂ ಇವ ಸಂಪಾತಃ ಬಹೂವ ಜನಮೇಜಯ ಭೂಷಣಾನಾಂ ಚ ಸರ್ವೇಷಾಂ ಕವಚಾನಾಂ ಚ ಸರ್ವಶಃ. ಎಲ್ಲರೂ ಏನ್ ಮಾಡಿದ್ದಾರೆ, ಮದುವೆ ಅಲಂಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಯುದ್ಧಕ್ಕೆ ಅಲಂಕಾರ ಆಗತ್ತಾ? ಎಲ್ಲವನ್ನು ಸರ ತೆಗೆದು, ಕೈ ಬಂದಿ ತೆಗೆದು, ಕಾಲು ಬಂದಿ ತೆಗೆದು ಎಲ್ಲ ಕಿತ್ತು, ಆಭರಣಗಳನ್ನ ಕಿತ್ತು, ಕವಚಗಳನ್ನ ಹಾಕಿಕೊಳ್ಳುವಾಗ ಗಡಿಬಿಡಿಗೆ ಎಲ್ಲ ಬಿಚ್ಚಿದ್ರಲ್ಲ, ಆ ಬಿಚ್ಚಿದ್ದೆಲ್ಲ ಮೇಲಿನಿಂದ ನಕ್ಷತ್ರಗಳು ಉದುರಿಬಿದ್ರೆ ಹೇಗೆ ಅಂದ್ರೆ ಅಷ್ಟು ವೈಢೂರ್ಯ ವೈಭವಗಳು ಅವರ ಮೈ ಮೇಲೆ ಇತ್ತು. ಅದೆಲ್ಲವನ್ನೂ ಕಳಚಿ ಯುದ್ಧಕ್ಕೆ ಸಿದ್ಧವಾಗಲಿಕ್ಕೆ ಬೇಕಾದಂತಹ ಕವಚಗಳನ್ನು ತೊಟ್ಟರು. ಆಗ ಸುಮಹಾನುಭೂತ ದೊಡ್ಡ ಸದ್ದಾಯ್ತಂತೆ, ಬಂಗಾರ ಬಿದ್ದ ಶಬ್ದ ಇಡೀ ಆ ಪ್ರದೇಶದಲ್ಲಿ ಎಲ್ಲರೂ ಸಿದ್ಧ ಆಗುವಂತ. ಇಬ್ರು ಮೂವರಾಗಿದ್ರೆ ಟಾಣ್ ಟಾಣ್ ಅಂತಾರೆ. ಇದೇನಂದ್ರೆ ಇಡೀ ಅಲ್ಲಿಯ ಸೇರಿಕೊಂಡಿದ್ದ ಅಷ್ಟು ಜನ ಒಂದೇ ಕಾಲಕ್ಕೆ ಅವರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಯಾಕಂದ್ರೆ ಅಷ್ಟು ಸುಂದರಿಯರಾದ ಹೆಣ್ಣು ಮಕ್ಕಳನ್ನು ಇವನೊಬ್ಬ ಮುದುಕ ನಮ್ಮ ಮೇಲೆ ಒಂದು ಚಾಲೆಂಜ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಏನರ್ಥ ಅಂತ. ಎಲ್ಲ ಚಡ್ಡಪಿಳ್ಳೆಗಳು ಕೂಡ ನಾವು ನಾಳೆಯಿಂದ ಯುದ್ಧದಲ್ಲಿ ಬೇರೆ ಯಾರು ಎಳ್ಕೊಂಡು ಹೋಗಿ ಅವರಿಬ್ರು ಹೊಡೆದಾದ್ರೂ ಸತ್ತರೆ ನಮ್ಗಂತೂ ಸಿಗುತ್ತಲ್ಲ, ಮಧ್ಯದಲ್ಲಿ ನಾನು ಕವಚ ಹಾಕೊಂಡಿದ್ದೇನೆ ನಾನು ಎಂತ ಮಾಡಿದ್ರೆ ನನ್ಗೆ ಎಂತ ತುಸ್ತಿ ಹೇಳ್ಕೊಳ್ಬಹುದು. ಯಾರೋ ಒಬ್ಬ ನಾನು ಕೈ ಕಾಲುಗಳನ್ನು ಕಡಿದು ವಿಷಾಗಿದೆ, ಅದ್ಯಾಕೆ ಬರೀ ಕೈ ಕಾಲು ಕಡಿದ ತಲೆ ಕಡಿಯಲು ಮೊದಲೇ ಯಾರು ತೆಗೆದಾಗ. ಹಾಗೆ ಇಲ್ಲಿ ಮಧ್ಯದಲ್ಲಿ ಕೆಲವರು ನಾವು ಕೂಡ ಸೇರಿಕೊಳ್ಳೋಣ ಅಂತ ಎಲ್ಲರೂ ಸೇರ್ಕೊಂಡಿದ್ದಾರೆ. ದೊಡ್ಡ ಯುದ್ಧ ಆಯ್ತು. ಸರ್ವಭೂಷಣ ಸರ್ವಂ ಅಭಿಭೂಷಣೈ ಪ್ರಕೀರ್ಯದ್ಭಿ ತತಃ ಸಕ್ರೋಧಂ ಅಮರ್ಷಜಿಮಭ್ರೂ ಕಷಾಯೀಕೃತ ಲೋಚನ. ಕಣ್ಣಿನಿಂದ ಕಹಿಯನ್ನೇ ಉಗುಳ್ತಾ ಇದ್ರಂತೆ, ಅಂದ್ರೆ ಸಿಟ್ಟು. ಕಷಾಯ ಕಷಾಯ ಅಂದ್ರೆ ಕಹಿ ಅಂತ, ಕಷಾಯೀಕೃತ ಲೋಚನ ಕಣ್ಣುಗಳಿಂದ ಕಷಾಯವನ್ನೇ ಬಿಡ್ತಾ ಇದ್ರು ಅಂದ್ರೆ ಅಷ್ಟು ಕೋಪ ಸಿಟ್ಟು ಕಹಿ ಪ್ರತಿಯೊಂದು ಮೈಯನ್ನು ನಡುತ್ತಾ ಇದ್ದಂತೆ. ಉಪ್ಪು ಗಂಟಾಕಿ ಅದನ್ನು ಬಿಚ್ಚಲಿಕ್ಕೆ ಯಾವುದೂ ಸಾಧ್ಯ ಇಲ್ಲ ಅನ್ನೋ ರೀತಿ ಮುಖ ಎಲ್ಲ ಬಹಳ ಅಳು ಅಲ್ಲ ಏನಂತಾರೆ ಅದಕ್ಕೆ, ಸಿಟ್ಟಿನಿಂದ ಉದುರಿಕೊಂಡು ಬಿಟ್ಟಿದೆ, ಹಿಡಿತಕ್ಕೆ ಬಂದು ಬಿಟ್ಟಿದೆ. ಎಲ್ಲರೂ ಕೂಡ ಒಮ್ಮಿಂದೊಮ್ಮೆಲೇನೆ ಭೀಷ್ಮನ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ್ರೆ ಭೀಷ್ಮ ಯಾರಿಗೂ ಕೂಡ ಬಗ್ಗಲಿಲ್ಲ. ಅದು ಹೇಗೆ ಅಂದ್ರೆ ಒಂದು ಇಡೀ ದೊಡ್ಡದಾದ ಒಂದೇ ಒಂದು ಪರ್ವತದ ಮೇಲೆ ಎಲ್ಲ ಕಡೆಯಿಂದ ಒಟ್ಟು ಸೇರಿದ ಒಂದು ಮೋಡಗಳ ರಾಶಿ ಮಳೆ ಸುರಿಸಿದ್ರೆ ಹೇಗಿತ್ತು ಹಾಗೆ ಎತ್ತರದ ಶರೀರದ ಈ ಭೀಷ್ಮನ ಮೇಲೆ ಎಲ್ಲ ದಿಕ್ಕಿನಿಂದಲೂ ಕೂಡ ಸೇರಿದಂತಹ ಕ್ಷತ್ರಿಯ ವೀರರು ಬಾಣದ ಮಳೆಯನ್ನ ಕರೆದ್ರೆ ಒಬ್ಬನೇ ಒಬ್ಬ ನಿಂತುಕೊಂಡು ಅಷ್ಟೂ ಜನರ ಬಾಣಗಳನ್ನು ಕತ್ತರಿಸುತ್ತಾ ತನ್ನ ಮೈಯ ಮೇಲೆ ಅಲ್ಲ ತನ್ನ ರಥದ ಒಂದು ಸಣ್ಣ ಭಾಗಕ್ಕೂ ಕೂಡ ಯಾರು ಬಾಣವು ಕೂಡ ಒಂದು ತಾಗಿ ತೂತಾಯಿತು ಅಂತ ಪ್ರಶ್ನೆ ಬರಬಾರದು. ಅಷ್ಟು ವೇಗವಾಗಿ ಯುದ್ಧ ಮಾಡಿದಾರಂತೆ. ಆ ಒಳಗಿನಿಂದ ನೋಡ್ತಾ ನಿಂತಿದ್ದಾರೆ ಈ ಹೆಣ್ಮಕ್ಳು ರಥದ ಒಳಗೆ. ಇವನ ಆ ರಥವನ್ನು ತಿರುಗಿಸುವ ವೇಗ, ಬಾಣಗಳನ್ನು ಉಪಯೋಗಿಸುವ ಶೈಲಿ, ಜೊತೆಗೆ ಅವನು ಅಲ್ಲಿಯ ತನಕ ಕೂತ ಸ್ಥಿತಿ ನೋಡಿದಾಗ ಇವನು ಬರೀ ಅಪ್ರಗಂಡ ಏನು ಉಪಯೋಗ ಇಲ್ಲ ಅಂತ ಅನ್ಕೊಂಡವ, ಅಷ್ಟು ಕ್ಷತ್ರಿಯರಿಗೂ ಒಬ್ಬನೇ ಒಬ್ಬ ನಿಂತು ಸಾವಿರಾರು ಸಾವಿರಾರು ಬಾಣದ ಮಳೆ ಬೀಳ್ತಾ ಇದ್ರು ಕೂಡ ಹಿಂದೆ ಸರಿಯಲಿಲ್ಲ. ಅವನದೊಂದು ಯುದ್ಧದ ವಿಶೇಷತೆ ಏನು ಅಂತಂದ್ರೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಿಕ್ಕಿದವರನ್ನ ಒಂದೇ ಕ್ಷಣದಲ್ಲಿ ಅಡ್ಡಕ್ಕೆ ಬೀಳಿಸಿ ಮುಂದೆ ಹೋಗುದು. ಹಿಂದೆ ಹೋದ್ರೆ ಕತೆ ಮುಗೀತು ಅಂತ ಅರ್ಥ. ಅವನು ಈ
ಸಂದರ್ಭದಲ್ಲಿ ಯುದ್ಧ ಅಂತ ಅನ್ನುವಾಗ ಕ್ಷತ್ರಿಯನಿಗೆ ಬೇಕಾದದ್ದು ಹುಮ್ಮಸ್ಸೆ. ತಲೆ ಉಪಯೋಗವನ್ನ ತಲೆ ಉಪಯೋಗಿಸಿ ಯಾವ ರೀತಿ ಗೆಲ್ಲಬೇಕು ಅಂತ ಯೋಚನೆ ಮಾಡುದು. ನಮ್ಮ ಹತ್ರ ಒಂದು ಸುಸಜ್ಜಿತವಾದ ಸೈನ್ಯ ಇದ್ದಾಗ, ಒಬ್ಬನೇ ಇದ್ದು ನಾವು ಹೋರಾಡಬೇಕು ಅಂತ ಅನ್ನೋ ಪ್ರಸಂಗ ಬಂದಾಗ ಯಾವ ಹತ್ರ ನಾನು ಹೇಗೆ ಯುದ್ಧ ಮಾಡಿ ಅಂತ ಯೋಚನೆ ಮಾಡಿದ್ರೆ ತಲೆ ಮೇಲೆ ಜ್ಞಾನ ಮಾಡಿ ಕಿರೀಟ ಹಾರೋಗಿರುತ್ತೆ ಅಥವಾ ಕೈಯಲ್ಲಿ ಇದ್ದದ್ದು ಏನು ಉಳಿಯಲ್ಲ. ಆ ಕ್ಷಣದಲ್ಲಿ ಉತ್ಸಾಹದಿಂದ ಮುನ್ನುಗ್ಗಿ ಮುನ್ನುಗ್ಗಿ ಎಲ್ಲರನ್ನೂ ಕೂಡ ಶತಶೋತ ಸಹಸ್ರಶಃ ಶಿಕ್ಷೇದ ಸಮರೆ, ಸಾವಿರಾರು ಸಾವಿರಾರು ಬಾಣಗಳನ್ನ ಮೈ ಮೇಲೆ ಬೀಳಿಸ್ತಾ ಇರೋದನ್ನ ನೋಡಿದ್ರು ಕೂಡ ಅದ್ಯಾವುದಕ್ಕೂ ತಗ್ಗದೆ